ವೀಕ್ಷಕರೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರದಂತೆ ಈ ವಾರವೂ ಕೂಡ ನಾವು ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸೋ ಈ ವಾರದಲ್ಲಿ ನಾವು ಮಾತನಾಡುತ್ತಿರುವಂತ ವಿಷಯ ಲ್ಯಾಪರೋಸ್ಕೋಪಿಕ್ ಜೀರ್ಣಾಂಗ ಶಸ್ತ್ರಚಿಕಿತ್ಸೆ ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಭರತ್ ಕುಮಾರ್ ಭಟ್ ಇವರು ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಕೆಎಂಸಿ ಮಣಿಪಾಲದಲ್ಲಿ ಮೊದಲದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಹಾಗೆ ವೀಕ್ಷಕರೇ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನು ಇದ್ದರೆ ಕೇಳಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ 08204295570 ಈ ನಂಬರ್ ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಇವತ್ತು ನಾವು ಮಾತನಾಡ ಅಂದ್ರೆ ಲ್ಯಾಪರೋಸ್ಕೋಪಿಕ್ ಜೀರ್ಣಾಂಗ ಶಸ್ತ್ರಚಿಕಿತ್ಸೆ ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ನಾನು ಮೊದಲನೇದಾಗಿ ಕೇಳಬೇಕು ಲ್ಯಾಪರೋಸ್ಕೋಪಿ ಅಂತ ಹೇಳಿದ್ರೆ ಏನು ಹಾಗೆ ಲ್ಯಾಪರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಏನು ಲ್ಯಾಪರೋಸ್ಕೋಪಿ ಅಥವಾ ಲ್ಯಾಪರೋಸ್ಕೋಪಿಕ್ ಸರ್ಜರಿ ಅನ್ನುವಂತದ್ದು ಇದನ್ನ ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅನ್ನುವಂತ ಒಂದು ಗ್ರೂಪ್ ಗಳಲ್ಲಿ ಜಾಯಿನ್ ಮಾಡಲಾಗ್ತದೆ ಈ ಸರ್ಜರಿಯಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ನಮ್ಮ ಹೊಟ್ಟೆ ಒಳಗಡೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೇವೆ ಇನಿಷಿಯಲಿ ಅದಂದರೆ ಸ್ವಲ್ಪ ಏರ್ ಇನ್ಸಫ್ಲೇಷನ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಏರ್ ಇನ್ಸಫ್ಲೇಟ್ ಮಾಡಿ ನಮ್ಮ ಹೊಟ್ಟೆಯಲ್ಲಿ ಒಂದು ಸ್ಪೇಸ್ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ತೇವೆ ಒಂದು ಕ್ಯಾಮರಾ ಮತ್ತು ಲೈಟ್ ಸೋರ್ಸನ್ನು ನಾವು ಒಳಗಡೆ ಇಳಿಸಿ ಆ ಒಳಗಡೆ ಇರುವಂಥ ಏನೇನು ರಚನೆಗಳಿವೆ ಅದನ್ನು ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿ ಕೆಲವೊಂದು ಇನ್ಸ್ಟ್ರೂಮೆಂಟ್ ಮುಖಾಂತರವಾಗಿ ನಾವು ಈ ಆಪರೇಷನ್ನ ಮಾಡಲಾಗುತ್ತೆ ಇದರಲ್ಲಿ ಪೇಷಂಟ್ಸಲ್ಲಿ 0.5 to 1.5 cm ಗಾತ್ರದ ಚಿಕ್ಕ ಚಿಕ್ಕ ರಂಧ್ರದ ಮೂಲಕ ಈ ಆಪರೇಷನ್ಗಳನ್ನು ಮಾಡಲಾಗ್ತದೆ ಮತ್ತು ಕೆಲವೊಮ್ಮೆ ಸ್ಪೆಸಿಮನ್ ಅಥವಾ ಏನು ಒಳಗಡೆಯಿಂದ ಕೆಲವೊಂದು ಆರ್ಗನನ್ನು ತೆಗಿಬೇಕಾದರೆ ಅದಕ್ಕೋಸ್ಕರ ಸಣ್ಣ ರೀತಿಯಾದಂಥ ಆಪರೇಷನನ್ನು ಮಾಡಿ ನಾವು ಈ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತೇವೆ ಮುಖ್ಯವಾಗಿ ನಿಮಗೆ ಅರ್ಥ ಆಗಬೇಕು ಏನಂದರೆ ಇದರಲ್ಲಿ ನಾವು ತುಂಬ ದೊಡ್ಡ ಇನ್ಸಿಷನ್ ಅಥವಾ ದೊಡ್ಡ ಸ್ಕಾರ್ ಇರುವಂಥದ್ದು ಚಾನ್ಸಸ್ಗಳು ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಕಡಿಮೆ ಆಗ್ತದೆ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಮಾಡುವಂಥ ಪ್ರೊಸೀಜರ್ ಆಗಿರ್ತದೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಸೋ ಇನ್ನು ಲ್ಯಾಪ್ರೋಸ್ಕೋಪಿಕ್ ಜೀರ್ಣಾಂಗ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಏನು ಡಾಕ್ಟರ್ ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಭಾಳ ಹೊಸ್ತೇನಲ್ಲ ತುಂಬ 3-4 ದಶಕಗಳಿಂದ ಈಗ ನಮ್ಮ ಜೊತೆ ಇದೆ ಇದು ಬಟ್ ಇದರಲ್ಲಿ ತುಂಬ ಅಡ್ವಾನ್ಸ್ ಆಗಿದೆ ಈಗ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂದ ಕೂಡಲೇ ಬೇರೆ ಬೇರೆ ರೀತಿಯ ಸರ್ಜರಿಗಳನ್ನು ಕೂಡ ಇದ್ರ ಮೂಲಕ ಮಾಡುವಂಥದ್ದಿದೆ ಉದಾಹರಣೆಗೆ ಗೈನಕಾಲಜಿ ಸ್ತ್ರೀ ರೋಗ ಸಂಬಂಧಪಟ್ಟಂಥ ಕೆಲವು ಕಾಯಿಲೆಗಳನ್ನು ಇದೇ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮುಖಾಂತರ ಸರಿ ಮಾಡ್ಬೋದು ಅದೇ ರೀತಿಯಲ್ಲಿ ಯುರಾಲಜಿ ಅಂದರೆ ಮೂತ್ರಕೋಶ ಅದಕ್ಕೆ ಸಂಬಂಧಪಟ್ಟ ಕೆಲವು ಚಿಕಿತ್ಸೆಗಳನ್ನು ಕೂಡ ಇದರಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಸರಿ ಮಾಡ್ಬೋದು ಅದೇ ರೀತಿಯಲ್ಲಿ ಈಗ ನಾವು ಏನು ಡೀಲ್ ಮಾಡ್ತೇವೆ ಅಂದರೆ ಡೈಜೆಸ್ಟಿವ್ ಸರ್ಜರಿ ಅಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ತದೆ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅದನ್ನು ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಮುಖಾಂತರ ಟ್ರೀಟ್ ಮಾಡ್ಬೋದು ಇದು ಸ್ವಲ್ಪ ಕಾಂಪ್ಲೆಕ್ಸ್ ಸರ್ಜರಿ ಆಗಿರ್ತದೆ ಭಾಳ ಸಿಂಪಲ್ ಸರ್ಜರಿ ಅಂದರೆ ಈಗ ಅಪೆಂಡಿಕ್ಸ್ ಆಪರೇಷನ್ ಆಗಲಿ ಹರ್ನಿಯಾ ಆಪರೇಷನ್ ಆಗಲಿ ಗಾಲ್ ಬ್ಲಾಡರ್ ಆಪರೇಷನ್ ಆಗಲಿ ಇದನ್ನು ನಾವು ಸಿಂಪಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಹಿಡಿದು ಅಡ್ವಾನ್ಸ್ಡ್ ಪ್ರೊಸೀಜರ್ ಅಂದರೆ ಪ್ಯಾಂಕ್ರಿಯಾಸಿಗೆ ಸಂಬಂಧಪಟ್ಟದ್ದು ಲಿವರಿಗೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಕಾಂಪ್ಲೆಕ್ಸ್ ಸರ್ಜರಿಗಳನ್ನು ಕೂಡ ನಾವು ಇದ್ರ ಮೂಲಕ ಮಾಡಲಿಕ್ಕೆ ಅವಶ್ಯಕತೆ ಸಾಧ್ಯ ಇದೆ ಸೊ ಅದಕ್ಕೋಸ್ಕರ ನಾವು ಈ ಡೈಜೆಸ್ಟಿವ್ ಸರ್ಜರಿಯನ್ನು ಸಪ್ರೇಟ್ ಆಗಿ ಪರಿಗಣಿಸ್ತೇವೆ ಇದನ್ನು ಬೇರೆ ರೀತಿಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನುವಂಥದ್ದೇ ಒಂದು ಮಿನಿಮಲಿ ಇನ್ವೇಸಿವ್ ಅಂದರೆ ಸೂಕ್ಷ್ಮ ರೀತಿಯಲ್ಲಿ ಮಾಡುವಂಥ ಸರ್ಜರಿಗಳಾಗಿರ್ತವೆ ಈ ಓಪನ್ ಸರ್ಜರಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಪೇಷಂಟಿಗಾಗುವಂಥ ಪೇಯ್ನ್ ಆಗಲಿ ಅಥವಾ ಹಾಸ್ಪಿಟಲ್ ಸ್ಟೇ ಅನ್ನುವಂಥದ್ದು ಏನಿದೆ ಅವೆಲ್ಲ ತುಂಬ ಕಡಿಮೆ ಆಗ್ತದೆ ಅವರ ರಿಕವರಿ ತುಂಬ ಬೇಗ ಆಗ್ತದೆ ಸೊ ಕೆಲವರಿಗೆ ಲೈಫ್ ಸ್ಟೈಲ್ ಡಿರೇಂಜ್ಮೆಂಟ್ ಆಗುವಂಥದ್ದು ತುಂಬ ಕೆಲವು ಉದ್ಯೋಗದಲ್ಲಿ ಭಾಳ ಸೀಮಿತವಾದಂಥ ಟೈಮ್ ಇರ್ತದೆ ಅವ್ರಿಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಈ ಹಾಸ್ಪಿಟಲೈಸೇಷನ್ ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ಸೊ ಅಂಥ ಸ್ಥಿತಿಯಲ್ಲಿ ಕೂಡ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನುವಂಥದ್ದು ಭಾಳ ಮಹತ್ವದಾಗಿದೆ ಅದರಿಂದ ತುಂಬ ಅಡ್ವಾಂಟೇಜ್ ಇರ್ತದೆ ಓಕೆ ಡಾಕ್ಟರ್ ಹಾಗೆ ಇದು ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಆಸ್ಪತ್ರೆಗಳಲ್ಲಿ ಲಭ್ಯವಿರ್ತದ ಅಂತ ಈ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅನ್ನುವಂಥದ್ದು ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಲಭ್ಯ ಇರ್ತದೆ ಆದರೆ ಯಾವ ಪ್ರೊಸೀಜರ್ ಅಥವಾ ಅಡ್ವಾನ್ಸ್ಡ್ ಪ್ರೊಸೀಜರ್ ಅಥವಾ ಯಾವುದೇ ಕಾಂಪ್ಲೆಕ್ಸ್ ಪ್ರೊಸೀಜರ್ ಅದಕ್ಕೆ ಕೆಲವೊಂದೊಂದು ರಿಕ್ವೈರ್ಮೆಂಟ್ಸ್ಗಳಿರ್ತವೆ ಹಾಸ್ಪಿಟಲಿದು ರಿಕ್ವೈರ್ಮೆಂಟ್ಗಳು ಮತ್ತು ಆ ಏನು ನಾವು ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್ಗಳು ಮತ್ತು ನಮಗೆ ಬೇಕಾಗಿರುವಂಥ ವ್ಯವಸ್ಥೆ ಅವೆಲ್ಲ ತುಂಬ ಇನ್ಸ್ಟಿಟ್ಯೂಷನಲ್ ಅಲ್ಲಿ ಅವೈಲೇಬಲ್ ಇರ್ತದೆ ಅದರಿಂದ ಉಪಯೋಗ ಆಗ್ತದೆ ಓಕೆ ಎಲ್ಲ ಆಸ್ಪತ್ರೆಗಳು ಕೂಡ ಇರ್ತದೆ ಹಾಗೇನು ಲ್ಯಾಪ್ರೋಸ್ಕೋಪಿಕ್ ಡೈಜೆಸ್ಟಿವ್ ಸರ್ಜರಿ ನಾವೇನು ಲ್ಯಾಪ್ರೋಸ್ಕೋಪಿಕ್ ಜೀರ್ಣಾಂಗ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತೀವಿ ಇದರಲ್ಲಿ ಏನಾದರೂ ವಿಧಗಳಿವೆಯಾ ಅಂತ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ
ನಾವು ಎರಡು ರೀತಿಯ ಪ್ರಾಬ್ಲಮ್ ಸಾಲ್ವಿಂಗಿಗೆ ಯೂಸ್ ಮಾಡ್ತೇವೆ. ಒಂದು ಡಯಾಗ್ನೋಸ್ಟಿಕ್ ಅಂತ ಹೇಳ್ತೇವೆ, ಇನ್ನೊಂದು ಥೆರಪ್ಯೂಟಿಕ್. ಡಯಾಗ್ನೋಸ್ಟಿಕ್ ಅಂದರೆ ಯಾವುದೇ ಸಮಸ್ಯೆಗಳನ್ನು ನಾವು ಕಂಡುಹಿಡಲಿಕ್ಕೂ ಕೂಡ ಇದನ್ನು ಉಪಯೋಗಿಸ್ತೇವೆ. ಯಾಕೆಂದರೆ ನಾವು ಹೊಟ್ಟೆಯ ಒಳಭಾಗವನ್ನು ಸೀದಾ ನೋಡುವುದರ ಮುಖಾಂತರದಲ್ಲಿ ಒಳಗಡೆ ಏನು ತೊಂದರೆ ಆಗ್ತದೆ ಅನ್ನೋದನ್ನು ಸರಿಯಾಗಿ ಪರಿಶೀಲನೆ ಮಾಡ್ಬೋದು. ನಮ್ಮಲ್ಲಿ ಭಾಳ ಅಡ್ವಾನ್ಸ್ಮೆಂಟ್ ಇದೆ. ಈಗೆಲ್ಲ ಸಿ ಟಿ ಸ್ಕ್ಯಾನ್ ಇದೆ, ಎಮ್ ಆರ್ ಐ ಸ್ಕ್ಯಾನ್ಗಳಿವೆ, ಭಾಳಷ್ಟು ವಿಧಗಳಿವೆ. ಅವುಗಳಿಂದ ಕೂಡ ನಾವು ಕಂಡುಹಿಡಿಬೋದು ಏನು ರೋಗ ಲಕ್ಷಣಗಳೇನು, ಯಾಕೆ ಕಾರಣದಿಂದ ಬರ್ತಾ ಇದೆ, ಪದೇ ಪದೇ ಯಾಕೆ ಪೇಯ್ನ್ ಬರ್ತಾ ಇದೆ, ಹೊಟ್ಟೆಯಲ್ಲಿ ಸಮಸ್ಯೆ ಯಾಕೆ ಆಗ್ತಾ ಇದೆ, ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಬಟ್ ಇಷ್ಟೆಲ್ಲ ನಮ್ಮ ಅಡ್ವಾನ್ಸ್ಮೆಂಟ್ ಆದರೂ ಕೂಡ ಕೆಲವೊಂದೊಂದು ಕಂಡೀಷನ್ಗಳು ನಾವು ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನ್ಗಳಲ್ಲೂ ಕೂಡ ಕಂಡುಹಿಡಲಿಕ್ಕೆ ಕಷ್ಟ ಆಗ್ತದೆ. ಅಂಥ ಸಿಚುವೇಷನಲ್ಲಿ ನಾವು ಈ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ, ಈ ಲ್ಯಾಪ್ರೋಸ್ಕೋಪಿಯನ್ನು ಉಪಯೋಗಿಸ್ಕೊಂಡು ಒಳಗಡೆ ಏನು ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಕಂಡುಹಿಡಿತೇವೆ. ಇದನ್ನು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೇವೆ. ಇನ್ನೊಂದು ಥೆರಪೆಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಇರ್ತದೆ. ಥೆರಪೆಟಿಕ್ ಅಂದರೆ ನಾವು ಆ ಕಂಡುಹಿಡಿದಂಥ ಸಮಸ್ಯೆಯನ್ನು ತೀರ್ಮಾನ ಕೂಡ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡಲಿಕ್ಕೆ ಬರ್ತದೆ. ಸೊ ಈ ಎರಡು ಕ್ರಮದಲ್ಲಿ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನ ನಾವು ಡಿವೈಡ್ ಮಾಡ್ತೇವೆ. ಮುಖ್ಯವಾಗಿ ಡಯಾಗ್ನೋಸ್ಟಿಕ್ ಮತ್ತು ಥೆರಪೆಟಿಕ್ ಟೈಪ್ಸ್ ಅಂತ ಇರ್ತದೆ. ಮತ್ತು ಮುಂದೆ ಈಗ ಯಾವ ಪ್ರೊಸೀಜರ್, ಯಾವ ಆರ್ಗನಿಗೆ ನೀವು ಯೂಸ್ ಮಾಡ್ತಾ ಇದ್ದೀರಿ, ಅದು ಯಾವುದು ಗೈನಕಾಲಜಿಕಲ್ ಅಥವಾ ಯುರೋಲಾಜಿಕಲ್ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್, ಯಾವ ಜೀರ್ಣ ವ್ಯವಸ್ಥೆ ಅಥವಾ ಯಾವ ವ್ಯವಸ್ಥೆಗೆ ನೀವು ಉಪಯೋಗಿಸ್ತಿದ್ದೀರಿ ಅನ್ನೋದ್ರ ಮೇಲೆ ಬೇರೆ ಬೇರೆ ರೀತಿಯಾಗಿ ಮತ್ತೆ ವಿಧಗಳನ್ನು ಮಾಡಿದೆ. ಹಾಗೇನು ಅಡ್ವಾಂಟೇಜಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಏನೆಲ್ಲ ಅಡ್ವಾಂಟೇಜಸ್ ಇರ್ತದೆ? ಭಾಳಷ್ಟು ಅಡ್ವಾಂಟೇಜ್ ಇದೆ. ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ನಮ್ಮ ಕೆಲವೊಂದೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲನ್ನು ಕೂಡ ಬದಲಾವಣೆ ಮಾಡಿದೆ. ಮುಖ್ಯವಾದ ಅಡ್ವಾಂಟೇಜ್ ಏನಂದರೆ ಇದು ನಿಮ್ಮ ಪೇಷಂಟ್ ರಿಕವರಿ ತುಂಬ ಸ್ಪೀಡ್ ಮಾಡ್ತದೆ. ಭಾಳ ಬೇಗ ರಿಕವರ್ ಆಗ್ತೀರಿ. ಮನೆಗೆ ಹೋಗುವಂಥ ಹಾಸ್ಪಿಟಲ್ ಸ್ಟೇ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಪೇಯ್ನ್ ಅನ್ನುವಂಥದ್ದು ಆಪರೇಷನ್ ಆದಮೇಲೆ ಪೇಷಂಟಿಗೆ ಪೇಯ್ನ್ ಇರುವಂಥ ದಿವಸಗಳು, ನರಳುವಿಕೆ ಏನಿರ್ತದೆ ಅದು ಕೂಡ ತುಂಬ ಲಿಮಿಟ್, ಅದು ಕಡಿಮೆ ಆಗ್ತದೆ. ಕೆಲವೊಂದೊಂದು ಈ ಸ್ಪೀಡಿ ರಿಕವರಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಎಸ್ಪೆಷಲಿ ನಾವು ಕೆಲವೊಂದೊಂದು ಕಾಯಿಲೆಗಳನ್ನ ಟ್ರೀಟ್ ಮಾಡುವಾಗ ಆದಷ್ಟು ಬೇಗ ಅವು ರಿಕವರಿ ಆದರೆ ಮುಂದಿನ ಏನು ಟ್ರೀಟ್ಮೆಂಟ್ಗಳು ಏನಿದೆ ಅದು ಕೂಡ ಭಾಳ ಬೇಗ ಆಗ್ತದೆ. ಇದರಿಂದ ಟ್ರೀಟ್ ಪೇಷಂಟ್ ಮ್ಯಾನೇಜ್ಮೆಂಟ್ ಬೆಟರ್ ಆಗ್ತದೆ. ಇನ್ನು ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡೋದ್ರಿಂದ ಕೆಲವು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳನ್ನು ಆದಷ್ಟು ಬೇಗ ಡೀಲ್ ಮಾಡಬೇಕು. ಹಲೋ ನಮಸ್ತೆ. ಹಲೋ 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 ಹೇಳಿ ಸರ್. ಹಲೋ ಹಾ ಹೇಳಿ ಸರ್. ನಮಸ್ತೆ ಸರ್, ತಮ್ಮ ಪ್ರಶ್ನೆಯನ್ನ ಕೇಳಿ. ನಮ್ದು ಏಜ್ ಎಷ್ಟು ಆಗಿತ್ತು ಈ ಕಡೆ? ಈಗ ನಾವು ಜೀರ್ಣಾಂಗದಲ್ಲ ಪ್ರಶ್ನೆ. ಹಲೋ ಕೇಳಿಸ್ತಾ ಇದೆ ಸರ್, ಹೇಳಿ. ಕೇಳಿಸ್ತಾ ಈಗ ನಾವು ಅವಸರವಾಗಿ ಆಹಾರ ಸೇವಿಸ್ತಿದ್ರೆ ಏನಾದ್ರೂ ಜೀರ್ಣಾಂಗಕ್ಕೆ ಏನಾದ್ರು ಪ್ರಾಬ್ಲಮ್ ಉಂಟಾ, ತೊಂದರೆ ಉಂಟಾ? ಮಿತ ಆಹಾರ ಸೇವಿಸದಿದ್ದರೆ ಜೀರ್ಣಾಂಗಿಗೆ ತೊಂದರೆ ಉಂಟಾ? ಮಿತ ಆಹಾರ ಸೇವಿಸದೇ ಇದ್ದರೆ ಅಂತ ಹೇಳಿದ್ರೆ ಮಿತ ಅನಿತವಾಗಿ ಮತ್ತೆ ಅವಸರವಾಗಿ ಸೇವಿಸಿದ್ರೆ ಆಕ್ಚುಲಿ ಇದು ಔಟ್ ಆಫ್ ದಿ ಸ್ಕೋಪ್ ಆಫ್ ಇದು ಆಗಿರ್ತದೆ. ಆದರೂ ಕೂಡ ಕೆಲವೊಂದೊಂದು ವಿಷಯಗಳನ್ನ ಆಹಾರ ವ್ಯವಸ್ಥೆ ನಮ್ಮ ಏನು ನಾವು ಯಾವ ರೀತಿಯಲ್ಲಿ ಅಡಾಪ್ಟ್ ಮಾಡಿದೆ ಅದ್ರ ಮೇಲೂ ಡಿಪೆಂಡ್ ಆಗಿರ್ತದೆ ಆಬ್ವಿಯಸ್ಲಿ. ಸೊ ಅವ್ರು ಕೇಳುವಂತ ಪ್ರಶ್ನೆಗೆ ಮತ್ತೆ ಇವತ್ತಿನ ಒಂದು ಟಾಪಿಕ್ಗೂ ಅಷ್ಟೊಂದು ಮ್ಯಾಚ್ ಆಗುತ್ತೆ. ಜೀರ್ಣಾಂಗ ವ್ಯವಸ್ಥೆ ಶಸ್ತ್ರಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಆದ್ರೂ ಕೂಡ ನಿಮ್ಗೆ ನೀವು ಹೇಳೋ ಪ್ರಶ್ನೆಯಲ್ಲಿ ನಾನು ಏನ್ ಅರ್ಥಕೊಂಡೆ ಅಂದ್ರೆ ಅದರಲ್ಲಿ ಯಾವ ರೀತಿಯ ವ್ಯವಸ್ಥೆ ಆಹಾರ ಮಿತ ಆಹಾರವನ್ನು ಸೇವನೆ ಮಾಡೋದ್ರಲ್ಲಿ ಅಥವಾ ನಾವು ಏನು ಆಹಾರವನ್ನು ಯಾವ ರೀತಿಯಲ್ಲಿ ಕನ್ಸ್ಯೂಮ್ ಮಾಡ್ತೇವೆ ಅನ್ನೋದ್ರಲ್ಲಿ ನಮ್ಮ ದೇಹ ವ್ಯವಸ್ಥೆ ಏನಾದರೂ ವ್ಯತ್ಯಾಸ ಆಗ್ತದೆ, ಖಂಡಿತವಾಗಿ ವ್ಯತ್ಯಾಸವಾಗ್ತದೆ. ನೀವು ಯಾವ ರೀತಿಯಲ್ಲಿ ಕನ್ಸ್ಯೂಮ್ ಮಾಡ್ತೀರಿ, ಯಾಕಂದರೆ ನಮ್ಮಲ್ಲಿ ಒಬೆಸಿಟಿ ಅನ್ನುವಂಥದ್ದು ಪ್ರಾಬ್ಲಮ್ ಇದೆ ಮತ್ತು ಅದರಿಂದ ರಿಲೇಟೆಡ್ ಆದ ತುಂಬ ಬೇರೆ ಬೇರೆ ಸಮಸ್ಯೆಗಳು ಎದುರಾಗ್ತದೆ. ಸೊ ಖಂಡಿತವಾಗಿಯೂ ನೀವು ಆ ಸೇವಿಸುವ ಆಹಾರ ಮತ್ತು ಅದು ಯಾವ ರೀತಿಯಲ್ಲಿ ಸೇವನೆ ಮಾಡ್ತಿದ್ದೀರಿ ಮತ್ತು ಅದರಿಂದ ಏನೇನು ತೊಂದರೆ ಆಗ್ತದೆ ಅನ್ನುವಂಥದ್ದು ಸಾಮಾಜಿಕ ಪ್ರಶ್ನೆ ಆಗಿರ್ತದೆ. ಅದ್ರ ಬಗ್ಗೆ ತುಂಬ ವ್ಯಾಪ್ತಿಯಾಗಿ ನಾವು ಇಲ್ಲಿ ವಿಶ್ಲೇಷಣೆ ಮಾಡೋದು ಕಷ್ಟ ಅಂತ ಅನಿಸ್ತದೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಾಗೆ ಇನ್ನು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನು ಮಾಡಬಾರ್ದು ಅನ್ನುವಂಥ ಏನಾದರೂ ಕಂಡೀಷನ್ಸ್ ಇದೆಯಾ ಅಂತ? ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮುಖಾಂತರ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಟ್ರೀಟ್ ಮಾಡಲಿಕ್ಕೆ ಆಗ್ತದೆ. ಆದರೂ ಕೂಡ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ
100% ಇದರಿಂದನೇ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಸಾಧ್ಯ ಇಲ್ಲ. ಕೆಲವೊಂದೊಂದು ಕಂಡೀಷನ್ಗಳಿರ್ತವೆ, ಅದು ನಮಗೆ ಟೆಕ್ನಿಕಲ್ ಫಿಸಿಬಿಲಿಟಿ ಅಂತ ಹೇಳ್ತೇವೆ. ಅದು ಏನು ಆ ಸಂಕೀರ್ಣತೆ, ಆ ಕಾಯಿಲೆಯ ಸಂಕೀರ್ಣತೆ ಕೂಡ ನಮಗೆ ಹೇಳ್ತದೆ ಇಲ್ಲ ಇದು ಲ್ಯಾಪ್ರೋಸ್ಕೋಪಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಓಪನ್ ಸರ್ಜರಿಯಲ್ಲಿ ಮಾಡಬೇಕಾಗ್ತದೆ ಅಂತ ಹೇಳ್ತದೆ. ಇನ್ನು ಕೆಲವು ಕಂಡೀಷನಲ್ಲಿ ಮುಂಚೆ ತುಂಬ ಆಪರೇಷನ್ಗಳಾಗಿರ್ತದೆ, ಓಪನ್ ಆಪರೇಷನ್ ಆಗಿರ್ತದೆ, ಒಳಗಡೆ ಒಂದೊಂದು ಅಂಗಾಂಗಗಳು ಅಂಟ್ಕೊಂಡಿರ್ತವೆ, ಅಂಥ ಸ್ಥಿತಿಯಲ್ಲೂ ಕೂಡ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಫಿಸಿಬಿಲಿಟಿ ಇರೋದಿಲ್ಲ. ಇನ್ನು ಜನರಲ್ ಕಂಡೀಷನ್, ಪೇಷೆಂಟಿಗೆ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇದೆ, ಡಯಾಬಿಟಿಸ್ ಇದೆ, ಅಥವಾ ಪ್ರೀವಿಯಸ್ಲಿ ತುಂಬ ಕಾರ್ಡಿಯಾಕ್ ಸಮಸ್ಯೆಗಳಿಂದ ನರಳ್ತಾ ಇದ್ದಾರೆ, ಅಂಥ ಸಿಚುವೇಷನಲ್ಲಿ ಸರ್ಜರಿ ಈ ಪ್ರೊಲಾಂಗ್ ಆದರೆ, ಅಂದರೆ ಈಗ ನಮ್ಮ ಸರ್ಜರಿ ಲ್ಯಾಪ್ರೋಸ್ಕೋಪಿಯಿಂದ ಮಾಡೋದಾದರೆ ಅದರಲ್ಲಿ ಆ ಡ್ಯೂರೇಷನ್ ಅಥವಾ ಏನು ಟೈಮ್ ಬೇಕಾಗ್ತದೆ ಅದು ಜಾಸ್ತಿ ಇರ್ತದೆ. ಸೊ ಅಂಥ ಸ್ಥಿತಿಯಲ್ಲಿ ಅನಸ್ಥೀಶಿಯವನ್ನು ಅವರು ಟಾಲರೇಟ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದರೆ, ಈ ಹೊಟ್ಟೆಯನ್ನು ಉಬ್ಬರಿಸಿ ನಾವು ಈ ಸರ್ಜರಿ ಮಾಡ್ತೇವೆ, ಅವರು ಫಿಸಿಯೋಲಾಜಿಕಲಿ ಅದನ್ನು ಟಾಲರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದರೂ ಕೂಡ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ನಾವು ಅಡ್ವೈಸ್ ಮಾಡೋದಿಲ್ಲ. ಖಂಡಿತವಾಗಿ ನೀವು ಆ ತಜ್ಞರಲ್ಲಿ ವಿಶ್ಲೇಷಣೆ ಮಾಡಬೇಕು. ನೀವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಆಪ್ಷನ್ ಸಾಧ್ಯ ಇದೆಯಾ ಅನ್ನೋದಂಥ ಕ್ವಶನ್ ಅಂತೂ ಪ್ರತಿಯೊಂದು ಕಾಯಿಲೆಗೂ ಖಂಡಿತ ನೀವು ಕೇಳಲೇಬೇಕಂತ ನನ್ನ ಅಭಿಪ್ರಾಯ. ಡಾಕ್ಟರ್, ನೀವು ಅಂದ್ರೆ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಬಹುದು ಅಥವಾ ಓಪನ್ ಸರ್ಜರಿ ಮಾಡಬಹುದು ಅಂತ ಒಬ್ಬ ಪೇಷಂಟ್ಗೆ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಅಂದ್ರೆ ನಿಮ್ಮ ಟೀಮ್ ಅವರು ಎಲ್ಲರೂ ಕೂಡ ಸೇರಿ ಡಿಸೈಡ್ ಮಾಡುವಂತದ್ದ ಇದು? ಖಂಡಿತವಾಗಿ ಇದನ್ನ ಜನರಲೈಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈ ಒಂದು ಪ್ರಶ್ನೆಯನ್ನ ಪ್ರತಿ ಪೇಷಂಟ್ ಅಥವಾ ಆ ರೋಗಿಯ ಲಕ್ಷಣ, ಆ ರೋಗಿಯ ಏನು ತೊಂದರೆ, ಅವನಿಗಿರುವಂತಹ ಆ ಒಂದು ಸಿಚುವೇಶನ್ ಏನು, ಕಾರ್ಡಿಯಾಕ್ ಸಮಸ್ಯೆಗಳಿದೆಯಾ ಅಥವಾ ಬೇರೆ ಜನರಲ್ ಕಂಡೀಷನ್ ಹೇಗಿರ್ತದೆ, ಅವರ ಹೊಟ್ಟೆಯಲ್ಲಿ ಏನಾದ್ರು ಮುಂಚೆ ಆಪರೇಷನ್ ಏನಾದರೂ ಆಗಿದ್ದಿದೆಯಾ ಅಥವಾ ಒಳಗಡೆ ಇರುವಂಥ ಕಾಯಿಲೆಗೆ ಸಂಬಂಧಪಟ್ಟಾಗೆ, ಅವೆಲ್ಲವನ್ನು ನಾವು ನೋಡಿಕೊಂಡು ಕೆಲವೊಂದೊಂದು ಪಾಯಿಂಟ್ಸ್ಗಳನ್ನು ತೀರ್ಮಾನಕ್ಕೆ ತಗೊಂಡು ಬಂದು ಆಮೇಲೆ ನಾವು ನಿರ್ಧಾರ ಮಾಡ್ತೇವೆ ಇದಕ್ಕೆ ಯಾವುದು ಸೂಕ್ತ ಆಗ್ತದೆ ಅಂತ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆದರೆ ಯಾವ ರೀತಿಯಲ್ಲಿರ್ತದೆ, ಅಥವಾ ಓಪನ್ ಸರ್ಜರಿ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿರ್ತದೆ ಅಂತ. ಆದರೆ ಪ್ರತಿ ಕಾಯಿಲೆಗೂ ಕೂಡ ಫಸ್ಟಿಗೆ ಇದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯ ಫಿಸಿಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಖಂಡಿತ ನೋಡ್ಕೊಳ್ತೇವೆ. ಅದು ಸಾಧ್ಯವಿಲ್ಲ, ಯಾವುದೇ ರೀತಿಯಲ್ಲಿ ಸಾಧ್ಯವಿಲ್ಲ, ಕೆಲವರಿಗೆ ಫೈನಾನ್ಷಿಯಲಿ ಸಾಧ್ಯ ಇಲ್ಲದೇ ಇರ್ಬೋದು, ಅಥವಾ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಸಾಧ್ಯ ಇಲ್ಲದೆ ಇರ್ಬೋದು, ಅಥವಾ ರೋಗಿಯ ದೇಹ ರಚನೆಯಲ್ಲಿ ಕೆಲವೊಮ್ಮೆ ಅದು ಸಾಧ್ಯ ಇಲ್ಲದೇ ಇರ್ಬೋದು. ಅಂತಹ ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಿ ಈ ನಿರ್ಧಾರಕ್ಕೆ ಬರ್ತೇವೆ. ಖಂಡಿತವಾಗಿ ಇದು ಮೊದಲ ಕ್ವಶನ್ ಆಗಿರ್ತದೆ. ಇದಕ್ಕೆ ಪೇಷಂಟ್ ಅಗ್ರಿ ಆಗ್ತಾರಾ ಡಾಕ್ಟರ್? ಮುಖ್ಯವಾಗಿ ನಮಗೆ ಇಲ್ಲಿ ಸಮಸ್ಯೆ ಬರುವಂಥದ್ದು ಪ್ರೊಸೀಜರ್ ಮಾಡುವಂಥ ಟೆಕ್ನಿಕಲಿ ಅದು ಫೀಸಿಬಿಲಿಟಿ ಆದಮೇಲೆ ಮುಂದಿನ ನಮಗೆ ತೊಂದರೆ ಬರುವಂಥದ್ದು ಫೈನಾನ್ಷಿಯಲಿ, ಆರ್ಥಿಕವಾಗಿ ಇದು ಫೀಸಿಬಲ್ ಇದೆಯಾ ಇಲ್ವಾ ಅನ್ನುವಂಥದ್ದು ಕ್ವಶನ್ ಆಗ್ತದೆ. ಸೊ ನಮ್ಮ ಈ ಎಲ್ಲ ಜನರಲ್ ಕಂಡೀಷನ್, ಪೇಷಂಟಿದ್ದು ತೊಂದರೆಗಳು, ಅವುಗಳನ್ನೆಲ್ಲ ನಾವು ಅಳೆತು ನೋಡಿದ ಮೇಲೆ ಈ ಫೈನಾನ್ಸ್ ಆರ್ಥಿಕವಾಗಿ ಕೆಲವೊಮ್ಮೆ ಇದು ಫೀಸಿಬಲ್ ಇಲ್ಲ ಅನ್ನುವಂಥ ಪ್ರಶ್ನೆ ಬಂದಾವಾಗ ಕೆಲವೊಮ್ಮೆ ಜನರು ಅದಕ್ಕೆ ಎಗ್ರಿ ಆಗೋದಿಲ್ಲ. ಬಟ್ ನಾವು ನೋಡಿದ ಪ್ರಕಾರ ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳು ಮುಂಚಿನ ಥರ ತುಂಬ ಅನ್ಎಫೋರ್ಡೆಬಲ್ ಅಥವಾ ಇದು ಸಾಧ್ಯವೇ ಇಲ್ಲ, ಆರ್ಥಿಕವಾಗಿ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಕ್ರಮ ಹಂತಕ್ಕೆ ತಲುಪಿಲ್ಲ. ತುಂಬ ಜನರಿಗೆ ಇನ್ಶೂರೆನ್ಸ್ ಇರ್ತವೆ. ಈಗ ಸರ್ಕಾರದಿಂದ ಬಂದಂಥ ಆಯುಷ್ಮಾನ್ ಮುಂತಾದ ಆರೋಗ್ಯ ಕಾರ್ಯಕ್ರಮಗಳಲ್ಲೂ ಕೂಡ ಕೆಲವೊಂದೊಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳಿಗೂ ಕೂಡ ಅವಕಾಶ ಇದೆ. ಸೊ ಹಾಗಾಗಿ ಈಗ ಪ್ರತಿಯೊಬ್ಬರಿಗೂ ಇದು ರೀಚ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಜನರು ಖಂಡಿತ ಇದ್ರ ಬಗ್ಗೆ ನಿರಾಕರಣೆ ಅಂತೂ ಮಾಡೋದಿಲ್ಲ, ಆದರೆ ಅವರಿಗೆ ನಾವು ಯಾವ ರೀತಿ ತಿಳಿಸ್ತೇವೆ, ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಇದು ಅವಲಂಬಿಸಿದೆ. ಓಕೆ, ಹಾಗೆ ಡಾಕ್ಟರ್, ಏನು ಯಾವ್ಯಾವ ಒಂದು ಜೀರ್ಣಾಂಗ ಶಸ್ತ್ರಚಿಕಿತ್ಸೆಯನ್ನು ಲ್ಯಾಪ್ರೋಸ್ಕೋಪಿಕ್ ಮುಖಾಂತರ ಮಾಡಬಹುದು? ಈಗಾಗಲೇ ನಾನು ತಿಳಿಸಿದ್ದೇನೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನು ಭಾಳಷ್ಟು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ, ನಡೀತಾ ಇದೆ. ಇದು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ಈಗ ಗಾಲ್ ಬ್ಲ್ಯಾಡರ್ ಅನ್ನುವಂಥದ್ದು, ಅಪೆಂಡಿಕ್ಸ್ ಅನ್ನುವಂಥದ್ದು, ಹರ್ನಿಯ ಅನ್ನುವಂಥದ್ದು, ಈ ಪ್ರೊಸೀಜರನ್ನು ಕೂಡ ನಾವು ಭಾಳಷ್ಟು ಸಮಯದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕೆಲವು ಮೇಜರ್ ದೊಡ್ಡ ಕರಳು, ಸಣ್ಣ ಕರಳು, ಪ್ಯಾಂಕ್ರಿಯಾಸ್ ಅಥವಾ ಲಿವರ್ ಇದು ಆಪರೇಷನ್ಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಬಟ್ ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿ ಅಥವಾ ಏನು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಏನಿದೆ, ಉದಾಹರಣೆಗೆ ನಾವು ಕ್ಯಾನ್ಸರ್, ಡೈಜೆಸ್ಟಿವ್ ಕ್ಯಾನ್ಸರ್, ಜೀರ್ಣಾಂಗ ವ್ಯವಸ್ಥೆಯಲ್ಲಿರುವಂಥ ಕ್ಯಾನ್ಸರ್ ಆಪರೇಷನ್ಗಳಾಗಲಿ, ಪ್ಯಾಂಕ್ರಿಯಾಸ್ ಆಗಲಿ, ಲಿವರ್ ಸಂಬಂಧಪಟ್ಟಂಥ ಆಪರೇಷನ್ಗಳು, ಜಠರಕ್ಕೆ ಸಂಬಂಧಪಟ್ಟಂಥ ಆಪರೇಷನ್ಗಳು, ದೊಡ್ಡ ಕರಳಿಗೆ ಸಂಬಂಧಪಟ್ಟ ಆಪರೇಷನ್ಗಳು, ಇವುಗಳನ್ನೆಲ್ಲ ಕೂಡ ನಾವು ಲ್ಯಾಪ್ರೋಸ್ಕೋಪಿಗಳಲ್ಲಿ ಮಾಡಲಿಕ್ಕೆ ಆಗ್ತದೆ. ಖಂಡಿತವಾಗಿಯೂ ಇದು ಒಂದು ನಮ್ಮ ಪೇಷಂಟ್ ಮ್ಯಾನೇಜ್ಮೆಂಟ್ ಅಥವಾ ಟ್ರೀಟ್ಮೆಂಟ್ ಪ್ರೋಟೋಕಾಲಿನ ಮುಖ್ಯ ಅಂಗ ಆಗಿರ್ತದೆ. ಓಕೆ, ಹಾಗೆ ಡಾಕ್ಟರ್, ಆಗ ನಾವು ಇದು ಕಾಸ್ಟ್ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಕಾಸ್ಟ್ ಅಂದರೆ ಎಷ್ಟಾಗ್ತದೆ, ಮತ್ತು ಇನ್ನೊಂದು ಕಾಸ್ಟ್ ಕಡಿಮೆ ಮಾಡಲು ಬೇರೆ ಏನಾದರೂ ವಿಧಾನ ಇದೆಯಾ ಅಂತ ಈ ಸರ್ಜರಿ?
ಖಂಡಿತವಾಗಿ ಬಹಳ ಮುಖ್ಯವಾದ ಕ್ವಶನ್ ನೀವು ಪೂಜಿಸಿದ್ರಿ, ಯಾಕೆ ಕೇಳಿದ್ರಿ ನೀವು? ಯಾಕಂದ್ರೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿಗೆ ನಮಗೆ ಮುಖ್ಯವಾದಂಥ ಡ್ರಾಬ್ಯಾಕ್ ಅಥವಾ ಪ್ರಾಬ್ಲಮ್ಸ್ ಬರುವಂಥದ್ದು ಫೈನಾನ್ಷಿಯಲ್ ಫಿಸಿಬಿಲಿಟಿ. ಆದರೆ ಈ ಫೈನಾನ್ಷಿಯಲ್ ಫಿಸಿಬಿಲಿಟಿಗೂ ಕೂಡ ನಾವು ನೋಡಬೇಕಾದ್ರೆ, ಈಗ ಒಂದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡೋದ್ರಿಂದ ದೊಡ್ಡ ಇನ್ಸಿಷನ್ ಇರೋದಿಲ್ಲ, ಅಂದರೆ ದೇಹದಲ್ಲಿ ದೊಡ್ಡ ಗಾತ್ರದ ಸ್ಕಾರ್ ಮಾರ್ಕ್ ಇರೋದಿಲ್ಲ. ಆವಾಗ ಆಪರೇಷನ್ ರಿಲೇಟೆಡ್ ಅದರಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಅದಕ್ಕೆ ಸಂಬಂಧಪಟ್ಟಾಗಿ ಆ ಪೇಷೆಂಟಿಗೆ ತುಂಬ ದಿನ ಹಾಸ್ಪಿಟ್ಲಲ್ಲಿ ಸ್ಟೇ ಇರಬೇಕು, ನಿಲ್ಲಬೇಕಾಗ್ತದೆ. ಅದು ನಿಂತಾಗ ಅವರು ಒಂದು ದಿನ ಅವರು ಹಾಸ್ಪಿಟ್ಲಿಂದ ಸ್ಟೇ ಎಕ್ಸ್ಟ್ರಾ ಆದರೂ ಕೂಡ ಅವರಿಗೆ ಚಾರ್ಜಸ್ ಬರ್ತದೆ. ಮತ್ತು ಅವರು ಒಂದು ವಾರ 10 ದಿನ ಎಕ್ಸ್ಟ್ರಾ ಅವರಿಗೆ ಯಾವುದೇ ತನ್ನ ಡೈಲಿ ವರ್ಕ್ ಏನಿದೆ ಅದು ಹಾಲ್ಟ್ ಆದರೂ ಕೂಡ ಅದರಲ್ಲೂ ಕೂಡ ಅವರಿಗೆ ಆರ್ಥಿಕವಾಗಿ ಪ್ರಾಬ್ಲಮ್ ಆಗ್ತದೆ. ಇವೆಲ್ಲವನ್ನು ನೀವು ಅಳೆದಿರುವಾಗ ಕೊನೆಯಲ್ಲಿ ನಾವು ನೋಡುವಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸ್ಟಿಲ್ ಎಷ್ಟೇ ಕಾಸ್ಟ್ಲಿ ಆದರೂ ಅನಿಸಿದರೂ ಕೂಡ ಓವರಾಲ್ ನೀವು ಆ ಚಿತ್ರಣವನ್ನು ನೋಡಿದರೆ ಅದು ಅಷ್ಟೊಂದು ಕಾಸ್ಟ್ ಆಗಿರುವುದಿಲ್ಲ, ಸೊ ಫೀಸಿಬಲ್ ಇರ್ತದೆ. ಆದರೂ ಕೂಡ ಕೆಲವೊಂದೊಂದು ನಮ್ಮಲ್ಲಿಯೂ ಕೂಡ ಕೆಲವೊಂದೊಂದು ಪಾಸಿಬಿಲಿಟೀಸ್ ಇದೆ. ಅದ್ರ ಮೂಲಕ ನಾವು ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಇದ್ದರೆ ಕೆಲವೊಂದೊಂದು ಪಾಸಿಬಿಲಿಟಿ ಇದೆ, ಅದ್ರ ಮೂಲಕ ನಾವು ಕಾಸ್ಟನ್ನು ಕಟ್ ಮಾಡ್ಬೋದು. ಉದಾಹರಣೆಗೆ ಕೆಲವೊಂದು ಲ್ಯಾಪ್ ಅಸಿಸ್ಟೆಡ್ ಸರ್ಜರಿ ಅಂತ ಹೇಳ್ತೇವೆ, ಅಂದರೆ ಕೆಲವು ಪ್ರೊಸೀಜರನ್ನು ಕೆಲವು ಪಾರ್ಟ್ ಪ್ರೊಸೀಜರನ್ನು ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಿ ಸಣ್ಣ ಸ್ಕಾರ್ ಅಥವಾ ಇನ್ಸಿಷನನ್ನು ಉಪಯೋಗಿಸ್ಕೊಂಡು ಉಳಿದ ಪಾರ್ಟನ್ನು ನಾವು ಮಾಡೋದ್ರ ಮೂಲಕವಾಗಿಯೂ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುವಂಥ ಸಾಧ್ಯತೆಗಳಿರ್ತವೆ. ಇನ್ನೊಂದು ಕೆಲವೊಂದೊಂದು ಕಂಡೀಷನಲ್ಲಿ ನಾವು ಆ ಪ್ರೊಸೀಜರ್ನ ಓಪನ್ ಸರ್ಜರಿ ಮಾಡುವುದರಿಂದ ಅವರಿಗೆ ಆಗುವ ಏನು ಹಾಸ್ಪಿಟಲ್ ಸ್ಟೇ ಅಥವಾ ಕಾಂಪ್ಲಿಕೇಶನ್ಸ್ಗಳು, ಪ್ರೊಲಾಂಗ್ಡ್ ಏನು ಹಾಸ್ಪಿಟಲೈಸೇಷನ್, ಅವುಗಳನ್ನೆಲ್ಲ ನಾವು ಕಡಿಮೆ ಮಾಡೋದ್ರಿಂದ ಕೂಡ ಅವರಿಗೆ ಅಡ್ವಾಂಟೇಜ್ ಆಗ್ತದೆ. ಸಾಮಾನ್ಯವಾಗಿ ನೀವು ನಮ್ಮಲ್ಲಿ ಕೆಲವೊಂದೊಂದು ವಿಧಗಳಿವೆ. ಈಗ ಅನಸ್ತೀಶಿಯಾ ಅನ್ನುವಂಥದ್ದು ಜನರಲ್ ಅನಸ್ತೀಶಿಯಾದಲ್ಲೇ ನಾವು ಎಲ್ಲದನ್ನು ಮಾಡ್ತೇವೆ, ಅಂದರೆ ಸಾಮಾನ್ಯ ಅರವಳಿಕೆಯನ್ನು ದೇಹದಲ್ಲಿ ಯಾವುದೇ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಈ ಆಪರೇಷನ್ಗಳನ್ನು ಮಾಡಲಾಗ್ತದೆ. ಆಪರೇಷನ್ ಮಾಡುವಾಗ ಅವರಿಗೆ ಯಾವುದೇ ರೀತಿಯ ನೋವುಗಳು ಆಗುವುದಿಲ್ಲ. ಆಪರೇಷನ್ ಆದಮೇಲೂ ಕೂಡ ನಮ್ಮಲ್ಲಿ ಕೆಲವೊಂದೊಂದು ಎಪಿಡ್ಯೂರಲ್ ಅನಾಲಜಿಸಿಯಾ ಅನ್ನುವಂಥ ಈ ಅನಸ್ತೀಶಿಯಾ ಮೆಥಡಾಲಜಿಗಳಿವೆ, ಅದ್ರ ಮೂಲಕ ಅವರ ಆಪರೇಷನ್ ಆದಮೇಲೂ ಕೂಡ ಅವರ ಪೇಯ್ನನ್ನು ಕಡಿಮೆ ಮಾಡುವಂಥದ್ದು ಎಲ್ಲ ಕ್ರಮಗಳು ಸಾಧ್ಯ ಇದೆ. ಆದರೆ ಅವರಿಗೆ ಹಾಸ್ಪಿಟಲ್ ರಿಕ್ವೈರ್ಮೆಂಟ್ ಇರ್ತವೆ ಅಂಥ ಸಿಚುವೇಷನಲ್ಲಿ. ಸೊ ಆ ಹಾಸ್ಪಿಟಲ್ ರಿಕ್ವೈರ್ಮೆಂಟಿಂದ ನಿಯರ್ಲಿ ಒಂದು 25-30% ಎಕ್ಸ್ಟ್ರಾ ಹಾಸ್ಪಿಟಲ್ ಸ್ಟೇ ಆಗ್ತದೆ ಓಪನ್ ಸರ್ಜರಿ ಆದರೆ. ಆಮೇಲೆ ಲ್ಯಾಪ್ರೋಸ್ಕೋಪಿ ಸರ್ಜರಿಯಿಂದ ಈ ಹಾಸ್ಪಿಟಲ್ ಸ್ಟೇ ಅಟ್ಲೀಸ್ಟ್ 30-40% ಸ್ಟೇ ಏನು ಡ್ಯೂರೇಷನ್ ಇದೆ ಅದು ಖಂಡಿತ ಕಡಿಮೆ ಆಗ್ತದೆ. ಈ ಪ್ರಾಬ್ಲಮ್ಸ್ಗಳು ನೀವು ಯಾವ ಕಾಯಿಲೆಗೆ ನೀವು ಈ ಲ್ಯಾಪ್ರೋಸ್ಕೋಪಿ ಅಥವಾ ಓಪನ್ ಸರ್ಜರಿನ ಮಾಡ್ಕೊಂಡಿದ್ದೀರಿ ಅನ್ನೋದ್ರ ಮೂಲಕ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಈಗ ತುಂಬ ಕಾಂಪ್ಲೆಕ್ಸ್ ಅಬ್ಡಾಮಿನಲ್ ಸರ್ಜರಿ ಆಗಿದ್ರೆ ಆವಾಗ ಹಾಸ್ಪಿಟಲ್ ಸ್ಟೇ ಆ ಪ್ರಾಬ್ಲಮ್ಮಿಗೆ ಜಾಸ್ತಿ ಇರ್ತದೆ. ಅದು ಲ್ಯಾಪ್ರೋಸ್ಕೋಪಿಯಿಂದ ಮಾಡಲಿ ಅಥವಾ ಓಪನ್ ಸರ್ಜರಿಯಿಂದ ಮಾಡಲಿ, ಅದರಲ್ಲಿ ಆ ಪ್ರಾಬ್ಲಮ್ಸಿಗೆ ಆ ಸ್ಟೇ ಅಷ್ಟು ಜಾಸ್ತಿ ಇರಬೇಕಾದ್ರೆ ಅದರಲ್ಲಿ ಭಾಳಷ್ಟು ವ್ಯತ್ಯಾಸ ಆಗೋದಿಲ್ಲ. ಆದರೆ ನಿಮಗೆ ಎಲೆಕ್ಟಿವ್ ಸರ್ಜರೀಸ್ಗಳಿರ್ತವೆ, ಕೆಲವೊಂದೊಂದು ಪ್ರೊಸೀಜರ್ಗಳಿರ್ತವೆ. ಈಗ ದೊಡ್ಡ ಕರಳಿಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಆಗಲಿ ಅಥವಾ ಗುದದ್ವಾರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ಆಗಲಿ, ಇದರಿಂದ ಭಾಳಷ್ಟು ಬೇಗ ಚೇತರಿಕೆ ಆಗ್ತದೆ. ಕೆಲವೊಂದೊಂದು ಡೇ ಕೇರ್ ಪ್ರೊಸೀಜರಲ್ಲಿ ನಾವು ಮಾಡಲಿಕ್ಕಾಗ್ತದೆ. ಉದಾಹರಣೆಗೆ ಗಾಲ್ ಬ್ಯಾಡರ್ ಅಪೆಂಡಿಕ್ಸ್ ಅನ್ನುವಂಥ ಡೇ ಕೇರ್ ಪ್ರೊಸೀಜರ್ ಆಗಿ ಮಾಡ್ಬೋದು ಲ್ಯಾಪ್ರೋಸ್ಕೋಪಿಯಿಂದ. ಬೆಳಗ್ಗೆ ಮಾಡಿ ಸಾಯಂಕಾಲದವರೆ ಅವರು ಹಾಸ್ಪಿಟಲ್ ಅಥವಾ ಇನ್ಸ್ಟಿಟ್ಯೂಷನ್ಗೆ ತುಂಬ ಹತ್ತಿರದಲ್ಲಿದ್ದರೆ, ಅವರಿಗೆ ಈ ಒಂದು ಪ್ರಾಬ್ಲಮ್ಸ್ಗಳ ಬಗ್ಗೆ ತುಂಬ ಅರಿವಿದ್ರೆ ಅಥವಾ ಅವರಿಗೆ ಏನಾದರೂ ಅಬ್ನಾರ್ಮಾಲಿಟಿ ಆದರೆ ಭಾಳ ಬೇಗ ಅವರಿಗೆ ಮನೆಯಲ್ಲಿ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದ್ದರೆ, ಅವರಿಗೆ ಬೆಳಿಗ್ಗೆ ಆಪರೇಷನ್ ಮಾಡಿ ಸಾಯಂಕಾಲ ಕಳಿಸುವಂಥ ಸಾಧ್ಯತೆಗಳು ಕೂಡ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ನಮಗೆ ಆ ಪ್ರೊವಿಷನನ್ನು ಕೊಟ್ಟಿದೆ. ಸೊ ಇವೆಲ್ಲ ತುಂಬ ಅಡ್ವಾಂಟೇಜ್ ಆಗ್ತದೆ. ಮತ್ತು ನಮ್ಮ ಈ ಸೈನ್ಸ್ ಕೂಡ ತುಂಬ ಅಡ್ವಾನ್ಸ್ ಆಗಿದೆ. ಈ ಕಾಯಿಲೆಗಳಿಗೆ ಏನೇ ತೀರ್ಮಾನ ಕೊಡುವಂಥ ಈ ಒಂದು ಮೆಥಡಾಲಜಿಗಳು ಕೂಡ ಅಡ್ವಾನ್ಸ್ ಆಗಿದೆ. ಅದನ್ನು ಪೇಷಂಟ್ಸ್ಗಳು ಅನುಭವಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ ಡಾಕ್ಟರ್, ಹಾಗೆ ಅವರು ಸರ್ಜರಿ ಆದ ನಂತರ ಮನೆಗೆ ಹೋಗ್ತಾರಲ್ಲ, ಎಷ್ಟು ದಿನ ಅವರು ರೆಸ್ಟ್ ಮಾಡಬೇಕಾಗ್ತದೆ? ಈ ಏನು ಪ್ರಶ್ನೆ ಇದೆ, ಇದು ತುಂಬ ಸೆಲೆಕ್ಟಿವ್ ಆಗಿ ನಾವು ಆನ್ಸರ್ ಮಾಡಬೇಕಾಗ್ತದೆ. ಯಾಕಂದರೆ ನೀವು ಯಾವ ಕಾಯಿಲೆಗೆ ಅಥವಾ ಯಾವ ಸಮಸ್ಯೆಗೆ ನೀವು ಪರಿಹಾರ ತಗೊಂಡಿದ್ದೀರಿ ಅಥವಾ ಟ್ರೀಟ್ಮೆಂಟನ್ನು ತಗೊಂಡಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಬಟ್ ಓವರಾಲ್ ನೀವು ನೋಡಬೇಕಾದ್ರೆ ಈಗ ಯಾವುದೇ ಒಂದೇ ಏನು ಸಮಸ್ಯೆ ಅಂತ ಇದ್ದರೆ ಅದಕ್ಕೆ ಓಪನ್ ಸರ್ಜರಿ ಮುಖಾಂತರವಾಗಿ ಅವನಿಗೆ ತೀರ್ಮಾನ ಸಿಕ್ಕಿದರೆ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿಯ ಮುಖಾಂತರವಾಗಿ ತೀರ್ಮಾನ ಸಿಕ್ಕಿದರೆ, ನಾವು ನೋಡಿದ ಪ್ರಕಾರ ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ಯಾರಿಗೆ ಟ್ರೀಟ್ಮೆಂಟ್ ಆಗಿದೆ ಅವರು ರಿಕವರಿ ತುಂಬ ಬೇಗ ಆಗ್ತದೆ. ಅವ್ರ ಲೈಫ್ ಸ್ಟೈಲ್ಗಳು ಕೂಡ ಅವರಿಗೆ, ಉದಾಹರಣೆಗೆ ಕೆಲವೊಂದೊಂದು ಉದ್ಯೋಗಗಳಿರ್ತವೆ ಅದರಲ್ಲಿ ನೀವು ಓಪನ್ ಸರ್ಜರಿ ಮಾಡೋದ್ರಿಂದ ಅದರಿಂದ ಆಗುವಂಥ ತೊಂದರೆಗಳು ತುಂಬ ಇರ್ತವೆ. ಉದಾಹರಣೆಗೆ ನಮ್ಮ ಇನ್ಸಿಷನ್ ಸೈಜ್ ದೊಡ್ಡದಿದ್ದರೆ ಅದರಲ್ಲಿ ಹರ್ನಿ ಆಗುವಂಥ ರಿಸ್ಕ್ ಇರ್ತದೆ, ಭಾಳಷ್ಟು ವೆಯ್ಟ್ ಅವರು ಎತ್ತಲಿಕ್ಕೆ ಸಾಧ್ಯ ಇರೋದಿಲ್ಲ. ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೆ, ಕೆಲವರು ಕಾಸ್ಮೆಟಿಕಲಿ ತುಂಬ
ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಕೆಲವೊಂದು ಉದ್ಯೋಗ ಇರ್ತದೆ ಅವ್ರಿಗೆ ಕಾಸ್ಮೆಟಿಕ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಅಂಥ ಸಿಚುವೇಶನಲ್ಲಿ ಸ್ಕಾರ್ಸ್ಗಳು ಅಥವಾ ಯಾವುದೇ ರೀತಿಯಾದ ಇನ್ಸಿಷನ್ಗಳು ಅವರಿಗೆ ಫೇವರೇಬಲ್ ಆಗಿರೋದಿಲ್ಲ, ಅಂಥವರಿಗೆ ಒಂದು ವ್ಯವಸ್ಥೆ ಆಗಿರ್ತದೆ. ಖಂಡಿತವಾಗಿ ಅವರ ರಿಕವರಿ ಭಾಳ ಬೇಗ ಆಗ್ತದೆ. ಅವರು ಫಸ್ಟ್ ಆಫ್ ಆಲ್ ನಾನೇನು ಹೇಳೋದಿದ್ರೆ ಈಗ ಒಂದು ಸಿಂಪಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಅವ್ರು ಹೊರಗೆ ಬಂದರೆ ಅವರು ವಿದಿನ್ 1 or 2 weeks ನನ್ನ ರುಟೀನ್ ಆ್ಯಕ್ಟಿವಿಟಿಯಲ್ಲಂತೂ ಇನ್ವಾಲ್ವ್ ಆಗ್ತಾರೆ. ವಿದಿನ್ 1 week ವಿದಿನ್ 5-6 days ಅವರು ತನ್ನ ಎಲ್ಲ ಏನು ಮನೆಯಲ್ಲಿ ಕೆಲಸ ಮಾಡುವಂಥದ್ದು ಏನಿದೆ ಅದೆಲ್ಲ ಆಗ್ತದೆ. ವಿದಿನ್ ಎ ವೀಕ್ಸ್ ಟೈಮ್ ಅವರು ಮತ್ತೆ ಪುನಃ ಜಾಯಿನ್ ಆಗ್ಬೋದು. ಸೊ ಕೆಲವೊಂದು ಸಿಂಪಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಆ ಥರ ಪ್ರೊವಿಷನ್ಸ್ ಕೂಡ ಇರ್ತವೆ. ಸೊ ಈಗ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಏನು ಸರ್ಜರಿ ಇದೆ ಡಾಕ್ಟರ್, ಈ ಆಪ್ಷನ್ನಿಂದಾಗಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮನ್ನು ಮ್ಯಾನೇಜ್ ಮಾಡುವಲ್ಲಿ ಯಾವುದಾದ್ರೂ ಬದಲಾವಣೆ ಆಗಿದೆಯಾ ಅಂತ? ತುಂಬ ಬದಲಾವಣೆಗಳಾಗಿದೆ ಅಂತೇನೆ ಮೊದಲೇ ನಾನು ಶುರುವಿನಲ್ಲೇ, ಯಾಕಂದರೆ ಈ ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ನಮಗೆ ಕೆಲವೊಂದೊಂದು ಅವಕಾಶಗಳನ್ನು ಕೊಟ್ಟಿದೆ. ಈ ಕೆಲವೊಂದೊಂದು ಕ್ರಾನಿಕ್ ಪೇನ್ಗಳಿರ್ತದೆ, ಅಬ್ಡಾಮಿನಲ್ ಪೇನ್, ಯಾವುದೇ ರೀತಿಯಾದಂಥ ಸಿ ಟಿ ಸ್ಕ್ಯಾನ್ ಆಗಲಿ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಕೆಲವು ವಿಧಾನಗಳಲ್ಲಿ ಅದು ಕಂಡು ಬಂದಿರೋದಿಲ್ಲ, ಅದ್ರ ಬಗ್ಗೆ ಸಮಸ್ಯೆ ಯಾಕೆ ಆಗ್ತದೆ ಅನ್ನುವಂಥದ್ದು ಪರಿಹಾರ ಸಿಗ್ತಾ ಇರೋದಿಲ್ಲ. ಅಂಥ ಸಿಚುವೇಷನಲ್ಲಿ ನಾವು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದನ್ನು ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ನಾವು ಹೊಟ್ಟೆ ಒಳಗೆ ನಾವು ಆ ಕ್ಯಾಮ್ರಾವನ್ನು ಇಳಿಸಿ ಒಳಗಡೆ ಏನು ತೊಂದರೆ ಇದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡ್ಬೋದು. ಸೊ ಅದೊಂದು ಪ್ರೊವಿಷನ್ ಆಗಿರ್ತದೆ. ಇನ್ನು ಕೆಲವೊಂದೊಂದು ಕಾಯಿಲೆಗಳು, ಎಸ್ಪೆಷಲಿ ನೆಕ್ರೋಟೈಸಿಂಗ್ ಪ್ಯಾಂಕಟೈಟಿಸ್ ಅಂತ ಹೇಳ್ತೇವೆ, ಈ ಪ್ಯಾಕ್ರಾಸಿಗೆ ಸಂಬಂಧಪಟ್ಟಂಥ ತೀವ್ರ ರೀತಿಯ ಇನ್ಫೆಕ್ಷನ್ ಆಗುವಂಥ ಕಾಯಿಲೆಗಳು, ಇಂಥದ್ರಲ್ಲಿ ಓಪನ್ ಸರ್ಜರಿಯಿಂದ ತುಂಬ ಮಾರ್ಬಿಡಿಟಿ ಅಂತ ಏನು ಹೇಳ್ತೇವೆ ಅಥವಾ ಮಾರ್ಟಾಲಿಟಿ, ಅದು ಆ ಕಾಯಿಲೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಮತ್ತು ಅದರಿಂದ ಆಗುವಂಥ ದೇಹಕ್ಕೆ ಆಗುವಂಥ ಹಾನಿ ಇವೆಲ್ಲವೂ ಕೂಡ ಓಪನ್ ಸರ್ಜರಿಯಲ್ಲಿ ಭಾಳ ಜಾಸ್ತಿ ಇರ್ತದೆ. ಇದಕ್ಕೆ ನಾವು ಲ್ಯಾಪ್ರೋಸ್ಕೋಪಿ ಅಥವಾ ಮಿನಿಮಲ್ ಆ್ಯಕ್ಸೆಸ್ ಸರ್ಜರಿಗಳನ್ನು ಉಪಯೋಗಿಸೋದ್ರಿಂದಾಗಿ ಖಂಡಿತವಾಗಿ ಅವರಿಗೊಂದು ಹೋಪ್ಸ್ ನಾವು ಕೊಟ್ಟಾಗೆ ಆಗ್ತದೆ. ಅವುಗಳಿಂದನೂ ತುಂಬ ಬೆನಿಫಿಟ್ ಆಗ್ತದೆ. ಅದು ಅಲ್ಲದೆ ಇನ್ನು ಕೆಲವೊಂದೊಂದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ಗಳಿರ್ತವೆ, ಅವುಗಳಿಗೆ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನು ಮಾಡೋದ್ರಿಂದಾಗಿ ರಿಕವರಿ ತುಂಬ ಬೇಗ ಆಗ್ತದೆ. ಭಾಳ ಬೇಗ ರಿಕವರಿ ಆಗೋದ್ರಿಂದ ಅವರಿಗೆ ಫರ್ದರ್ ಮುಂದೆ ಏನು ಟ್ರೀಟ್ಮೆಂಟ್ ಅವಕಾಶಗಳೇನಿರ್ತವೆ ಅವುಗಳು ಕೂಡ ಸಾಧ್ಯ ಆಗ್ತದೆ. ಕೆಲವೊಂದೊಂದು ಪ್ರೊಫೆಷನ್ನಲ್ಲೂ ಕೂಡ ಅವರಿಗೆ ಈ ಕಾಯಿಲೆಯನ್ನು ಓಪನ್ ಸರ್ಜರಿ ಮುಖಾಂತರ ತೀರ್ಮಾನ ಮಾಡೋದ್ರಿಂದ ತೊಂದರೆ ಆಗ್ಬೋದು, ಅದು ಇನ್ಸಿಷನಿಂದ ಅಥವಾ ಸ್ಕಾರಿಂದ ತೊಂದರೆ ಆಗ್ಬೋದು. ಅದರಲ್ಲಿ ಕೂಡ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡೋದ್ರಿಂದ ಅಡ್ವಾಂಟೇಜ್ ಇರ್ತದೆ ಅವರಿಗೆ. ಇನ್ನು ಕೆಲವು ಸಮಸ್ಯೆಗಳು ಮ್ಯಾಜಿಕಲ್ ಟ್ರೀಟ್ಮೆಂಟ್ ಆಗಿರ್ತವೆ. ಉದಾಹರಣೆಗೆ ಇಂಟರ್ನಲ್ ಹರ್ನಿಯಾ ಅನ್ನುವಂಥದ್ದು ಕೆಲವು ಸಮಸ್ಯೆಗಳಿರ್ತವೆ, ಅಂದರೆ ಸಣ್ಣ ಕರುಳುಗಳು ಒಳಗಡೆ ಏನೋ ಸಿಕ್ಕಾಕ್ಕೊಂಡಿರೋದು. ಅದಕ್ಕೆ ನಾವು ತುಂಬ ದೊಡ್ಡ ಓಪನ್ ಸರ್ಜರಿ ಮಾಡಿ ಅದನ್ನು ತೀರ್ಮಾನ ಮಾಡುವಾಗ ರಿಕ್ವೈರ್ಮೆಂಟ್ ಅವಶ್ಯಕತೆ ಇರುವುದಿಲ್ಲ. ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರವಾಗಿ ಅದನ್ನು ರೆಡ್ಯೂಸ್ ಮಾಡೋದ್ರಿಂದಾಗಿ ಮತ್ತು ಆ ಏನು ಹರ್ನಿಯಾ ಸಮಸ್ಯೆಯನ್ನು ತೀರ್ಮಾನ ಮಾಡೋದ್ರಿಂದಾಗಿ ಭಾಳ ಮ್ಯಾಜಿಕಲ್ ಟ್ರೀಟ್ಮೆಂಟ್ ಥರನೂ ಕೂಡ ಕೆಲವೊಂದೊಂದು ಕಂಡೀಷನಲ್ಲಿ ಇದು ಬದಲಾವಣೆ ಆಗಿದೆ. ಅಪ್ಪರ್ ಅಬ್ಡಾಮಿನಲ್ ಸರ್ಜರಿಸ್ಗಳಿರ್ತವೆ, ಯಾವುದು ಉದಾಹರಣೆಗೆ ಕೆಲವರಿಗೆ ಆಹಾರವನ್ನು ಸರಿಯಾಗಿ ನುಂಗಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳಿರ್ತವೆ, ಅಕಲೇಶ ಕಾರ್ಡಿಯಾ ಅಂತ ಏನು ಹೇಳ್ತೇವೆ. ಅಂಥ ಆಪರೇಷನ್ಗಳಲ್ಲಿ ಅನ್ನೆಸಸರಿ ನಾವು ದೊಡ್ಡ ಇನ್ಸಿಷನ್ ಹಾಕಿ ಆಪರೇಷನ್ ಮಾಡುವಂಥ ಅಗತ್ಯತೆ ಬರುವುದಿಲ್ಲ. ಲ್ಯಾಪ್ರೋಸ್ಕೋಪಿಯಲ್ಲೇ ಅದನ್ನು ತೀರ್ಮಾನ ಮಾಡ್ಬೋದು. ಅದರಿಂದ ಪೇಷೆಂಟಿಗೆ ಕೂಡ ಎಕ್ಸಲೆಂಟ್ ಬೆನಿಫಿಟ್ ಇರ್ತದೆ. ಆ ಒಂದು ಪ್ರಕ್ರಿಯೆಯಿಂದಾಗಿ ಪೇಷೆಂಟಿಗೆ ಕೂಡ ನಾವು ಕನ್ವಿನ್ಸ್ ಮಾಡೋದು ಸುಲಭ ಆಗ್ತದೆ. ಕೆಲವು ಸಮಸ್ಯೆಗಳು ಕೆಲವರು ಹಾಸ್ಪಿಟಲಿಗೆ ಬರಲಿಕ್ಕೆ ಹೆದರ್ತಾರೆ, ಯಾಕಂದರೆ ಈ ದೊಡ್ಡ ಸರ್ಜರಿ ಆಗಬೇಕು, ಆಗ ಸಮಸ್ಯೆಯನ್ನು ಮುಂದೂಡ್ತಾರೆ ವಿನ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಕಂಡುಕೊಳ್ತಾ ಇಲ್ಲ. ಆದರೆ ಅವರಿಗೆ ಈ ಥರ ಒಂದು ಆಪ್ಷನ್ ಇದೆ, ಇದರಿಂದ ನಿಮಗೆ ರಿಕವರಿ ಚೆನ್ನಾಗಾಗ್ತದೆ, ಭಾಳ ಬೇಗ ತೀರ್ಮಾನ ಕೂಡ ಆಗ್ತದೆ ಅನ್ನುವಂಥದ್ದು ಒಂದು ಮನಸ್ಸಿಗೆ ಬಂದರೆ ಅವ್ರ ಸಮಸ್ಯೆ ಕೂಡ ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಸೈನ್ಸ್ ಕೂಡ ಅದಕ್ಕೆ ಆ ಲೆವೆಲಿಗೆ ರೀಚ್ ಆಗ್ತಾ ಇದೆ ಅನ್ನೋದು ನಮಗೆ ನಮ್ಮ ಅಭಿಪ್ರಾಯ. ಹಾಗೆ ಡಾಕ್ಟರ್, ಇನ್ನು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಅಂತ ಹೇಳ್ಬೋದು, ಸೊ ಅವರಿಗೆ ಹೇಗೆ ನಾವು ಅದ್ರ ಬಗ್ಗೆ ತಿಳುವಳಿಕೆ ನೀಡಬಹುದು? ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಜನರಿಗೆ ತಿಳುವಳಿಕೆ ಇದೆ, ತಿಳುವಳಿಕೆ ಇಲ್ಲ ಅಂತ ಇಲ್ಲ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನೋಂಥದ್ದು ಭಾಳ ನಾನು ಇವಾಗಲೇ ಹೇಳಿದ್ದೇನೆ, ದಶಕಗಳೇ ಕಳೆದಿವೆ, ಅದ್ರ ಬಗ್ಗೆ ತುಂಬ ಅನುಭವ ಇದೆ. ಆದರೆ ಯಾವ್ಯಾವ ಪ್ರೊಸೀಜರ್ಗಳು ಅಥವಾ ಯಾವ್ಯಾವ ಸಮಸ್ಯೆಗಳು ಇದರಿಂದ ತೀರ್ಮಾನ ಮಾಡ್ಬೋದು, ಈಗ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿದೆ. ಸೊ ಈಗ ನಾವು ತುಂಬ ಅಡ್ವಾನ್ಸ್ ಪ್ರೊಸೀಜರ್ ಕೂಡ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡ್ಬೋದು. ಸೊ ನಮ್ಮಲ್ಲೇ ಕೆ ಎಮ್ ಸಿಯಲ್ಲೇ ನಾವು ಆದಷ್ಟು ಭಾಳಷ್ಟು ಅಪ್ಪರ್ ಎಂಡ್ ಅವ್ರ ಹೈ ಎಂಡ್ ಪ್ರೊಸೀಜರ್ಸ್ಗಳನ್ನ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡ್ತೇವೆ. ಸೊ ಈ ಒಂದು ಅನುಭವ ಅವರಿಗೆ ಆಗದೇ ಇರ್ಬೋದು, ಅಥವಾ ಅದ್ರ ಬಗ್ಗೆ
ತಪ್ಪು ಮಾಹಿತಿಗಳಿರ್ತವೆ ಕೆಲವೊಮ್ಮೆ. ಈ ಕಾಸ್ಟ್ ಫ್ಯಾಕ್ಟರ್ ಈಗ ಏನಿದೆ ನಾನು ಆವ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಜವಾಗಿ ಹೇಳಬೇಕಾದ್ರೆ ಓಪನ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿ ಕೆಲವೊಂದೊಂದು ಸರ್ಜರಿಗಳಲ್ಲಿ ಕಾಸ್ಟ್ ಫ್ಯಾಕ್ಟರ್ ತೀವ್ರ ತುಂಬ ಮಟ್ಟಿಗೆ ಬದಲಾವಣೆಗಳು ಇರುವುದಿಲ್ಲ. ಇನ್ಫ್ಯಾಕ್ಟ್ ನಾವೀಗ ಕೊಲಿಸಿಸ್ಟಕ್ಟಮಿ ಅಥವಾ ಗಾಲ್ ಬ್ಲ್ಯಾಡರ್ ಆಪರೇಷನನ್ನು ಓಪನ್ ಮುಖಾಂತರ ಮಾಡಬೇಕಾದ್ರೆ ಕೂಡ ಚಾರ್ಜಸ್ ತುಂಬ ಜಾಸ್ತಿ ಬರ್ತದೆ. ಈ ಲ್ಯಾಪ್ರೋಸ್ಕೋಪಿಕ್ಕಿಂತನೂ ಜಾಸ್ತಿ ಬರ್ತದೆ, ಯಾಕೆಂದರೆ ಅದಕ್ಕೆ ಪೇಯ್ನ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಾವು ಏನು ಎಪಿಡ್ಯೂರಲ್ ಅಂತ ಮಾಡ್ತೇವೆ, ಅನಸ್ತೀಶಿಯಾ ಆಗ್ತದೆ, ಪೇಷೆಂಟು ಹಾಸ್ಪಿಟಲ್ ಸ್ಟೇ ಜಾಸ್ತಿ ಇರ್ತದೆ. ಸೊ ಓವರ್ಆಲ್ ನಾವು ಚಿತ್ರಣ ನೋಡಿದರೆ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರೇ ಫೀಸಿಬಲ್ ಆಗಿರ್ತದೆ. ಸೊ ಜನರಲ್ಲಿ ಕೆಲವೊಂದೊಂದು ತಪ್ಪು ಮಾಹಿತಿಗಳಿರ್ಬೋದು, ಮತ್ತು ಈ ವೈಡ್ ಸ್ಪೆಕ್ಟ್ರಮ್ ಈ ಏನು ಟ್ರೀಟ್ಮೆಂಟ್ ಮಾಡುವಂಥ ಏನು ಬೇರೆ ಬೇರೆ ಕಾಯಿಲೆಗಳ ಸ್ಪೆಕ್ಟ್ರಮ್ ಏನಿದೆ ಅದು ಕೂಡ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಸಿಕ್ಕಿದ್ರೆ ಒಳ್ಳೆಯದು ಅಂತ. ಹಾಗೆ ಲ್ಯಾಪ್ರೋಸ್ಕೋಪಿಕ್ ಏನು ಸರ್ಜರಿ ಈಗ ಇದೆ, ಇದರಿಂದ ಮುಂದೆ ಓಪನ್ ಸರ್ಜರಿ ಇರುವುದಿಲ್ವಾ ಅಂತ ಅಂದರೆ ಹೆಚ್ಚಿನವರು ಕ್ವಶನ್ ಕೇಳ್ಬೋದು. ಆ ಪ್ರಶ್ನೆ ನಾನು ನಿಮಗೀಗ ಕೇಳ್ತಾ ಇದ್ದೇನೆ. ಭಾಳ ಸೂಕ್ತವಾದ ಕ್ವಶನ್ ಕೇಳಿದ್ರಿ. ಆ್ಯಕ್ಚುಲಿ ಹೇಳಬೇಕಾದ್ರೆ ನಾವು ಯಾವುದೇ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ ಮಾಡಿದರೂ ಕೂಡ ಒಂದು ಪಾಯಿಂಟ್ ಜನರಲ್ಲಿ ಗೊತ್ತಿರಬೇಕು ಏನಂದರೆ, ಅಟ್ಲೀಸ್ಟ್ 10 ಅಥವಾ 5% ಕೇಸಸ್ಗಳಲ್ಲಿ ನಾವು ಇಂಟ್ರಾ ಆಪರೇಟಿವ್ ಆಪ್ರೇಷನ್ ಮಾಡಬೇಕಾದ್ರೆ ನಮಗೆ ಅನಿಸಿದರೆ ಅದನ್ನು ಕನ್ವರ್ಟ್ ಮಾಡಿ ಓಪನ್ ಸರ್ಜರಿ ಮಾಡಬೇಕಾಗ್ಬೋದು. ಈಗಾಗಲೇ ನಾನು ತಿಳಿಸಿದ್ದೇನೆ ಕೆಲವೊಂದೊಂದು ಕಂಡೀಷನಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸೂಕ್ತ ಆಗಿರುವುದಿಲ್ಲ. ಉದಾಹರಣೆಗೆ ತುಂಬ ಮಲ್ಟಿಪಲ್ ಸರ್ಜರಿ ಆಗಿದೆ, ಅಬ್ಡಾಮಿನಲ್ ಸರ್ಜರಿ ಆಗಿದೆ, ಅಥವಾ ತುಂಬ ಜನರಲ್ ಕಂಡೀಷನ್ ಅವ್ರಿಗೆ ಫೇವರೇಬಲ್ ಇರುವುದಿಲ್ಲ, ಅಥವಾ ಕೆಲವೊಂದೊಂದು ಕಾಯಿಲೆಗಳು ಸಂಕೀರ್ಣ ಕಾಯಿಲೆಗಳಿರ್ತವೆ. ಉದಾಹರಣೆಗೆ ಪ್ಯಾಂಕ್ರಾಟಿಕ್ ಕ್ಯಾನ್ಸರ್ ಸರ್ಜರಿಗಳು, ಅದರಲ್ಲಿ ವ್ಯಾಸ್ಕ್ಯುಲರ್ ಇನ್ವಾರ್ಮೆಂಟ್ ಅಥವಾ ಏನು ಆಸ್ಪಾಸಲ್ಲಿ ರಕ್ತನಾಳಗಳಿಗೆ ಅಂಟುಕೊಂಡಿರುವಂಥದ್ದಾಗಿದ್ದರೆ, ಅಥವಾ ಲಿವರ್ ಮೇಜರ್ ಲಿವರ್ ರಿಸೆಕ್ಷನ್ ಅಂಥದ್ದು ಏನಾದರೂ ಮಾಡುವಂಥದ್ದಿದ್ದರೆ ಖಂಡಿತವಾಗಿ ಓಪನ್ ಸರ್ಜರಿ ಇನ್ನೂ ಕೂಡ ಭಾಳ ವ್ಯವಸ್ಥಿತವಾದಂಥ ಇದು. ಯಾವುದು ಅದು ಓಪನ್ ಸರ್ಜರಿ ಆಗಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಆಗಲಿ ಉದ್ದೇಶ ಒಂದೇ ಇರ್ತದೆ, ಆದರೆ ಅದರಿಂದ ಆಗುವಂಥ ಬೆನಿಫಿಟನ್ನು ಪೇಷಂಟಿಗೆ ನಾವು ರೀಚ್ ಮಾಡಬೇಕು, ಅದನ್ನು ತಲುಪಿಸಬೇಕು ಅನ್ನೋಂಥ ನಿರ್ಧಾರದಿಂದ ಲ್ಯಾಪ್ರೋಸ್ಕೋಪಿ ಸರ್ಜರಿನ ಪ್ರಮೋಟ್ ಮಾಡ್ತಾ ಇದ್ದೇವೆ. ಆದರೆ ಖಂಡಿತವಾಗಿ ಓಪನ್ ಸರ್ಜರಿನ ರಿಪ್ಲೇಸ್ ಮಾಡೋದು ಸಾಧ್ಯ ಇಲ್ಲ. ಓಪನ್ ಸರ್ಜರಿ ಈಗಲೂ ಕೂಡ ನಾವು ಮಾಡ್ತೇವೆ, ಆದರೆ ಕೆಲವೊಂದೊಂದು ಕಂಡೀಷನಲ್ಲಿ ಓಪನ್ ಸರ್ಜರಿ ಮಾಡಬೇಕಾಗಿರ್ತದೆ, ಅದು ಲ್ಯಾಪ್ರೋಸ್ಕೋಪಿ ಆಪ್ಷನ್ನೇ ಇಲ್ಲದಿರ್ತದೆ. ಅದು ಆರ್ಥಿಕವಾಗಿ ಅವ್ರ ಹತ್ರ ಎಲ್ಲ ಸಮರ್ಥ ಆಗಿದ್ರೂ ಕೂಡ ಆ ಕಂಡೀಷನ್ ಆ ಕಾಯಿಲೆಯ ಸಮಸ್ಯೆ ಏನಿದೆ ಅದು ಓಪನ್ ಸರ್ಜರಿ ಮಾಡಬೇಕು. ಖಂಡಿತವಾಗಿ ಅಂಥ ಸಿಚುವೇಶನಲ್ಲಿ ಓಪನ್ ಸರ್ಜರಿ ಮಾಡಬೇಕಾಗ್ತದೆ. ಅದು ಪೇಷಂಟ್ಸ್ಗೂ ಕೂಡ ಗೊತ್ತಾಗಬೇಕು, ಅವರು 10-15 ವೈದ್ಯರನ್ನು ಇದ್ರ ಕೂಡ ಇದ್ರ ಸಂಪರ್ಕಿಸುವುದರಿಂದ ಯಾವುದೇ ಲಾಭ ಇರುವುದಿಲ್ಲ. ಆ ಸಂಕೀರ್ಣವಾದಂಥ ಪರಿಸ್ಥಿತಿ ಅವರಿಗೆ ಅನ್ಫೇವರೇಬಲ್ ಮಾಡ್ತದೆ, ಲ್ಯಾಪ್ರೋಸ್ಕೋಪಿಕ್ ಪ್ರೊವಿಷನ್ ಇಲ್ಲದೆ ಇರುವಂಥ ಸಾಧ್ಯತೆ ಇರ್ತದೆ. ಓಕೆ, ಹಾಗಾದ್ರೆ ಈಗ ಒಬ್ಬ ವ್ಯಕ್ತಿ ಆಗಿರ್ಬೋದು ಮೊದಲನೇ ಅಂದರೆ ಆಪರೇಷನ್ ಅವರಿಗೆ ಓಪನ್ ಸರ್ಜರಿ ಆಗಿರ್ತದೆ, ನಂತರ ಮತ್ತೆ ಪುನಃ ಆಪರೇಷನ್ ಮಾಡಬೇಕಾಗುವಂಥ ಸಂದರ್ಭ ಬಂದಾಗ ಅವ್ರ ನೆಕ್ಸ್ಟ್ ಆಪ್ಷನ್ ಉಂಟಾ ಇವರಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ಕೊಳ್ಬಹುದು ಅಂತ? ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನುವಂಥದ್ದು ನಮಗೆ ಫೀಸಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಈಗ ನಮ್ಮ ಯಾವ ಸರ್ಜರಿ ಮುಂಚೆ ಆಗಿದೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ಲೋವರ್ ಅಬ್ಡಾಮಿನಲ್ ಕೆಳಗಡೆ ಪೆಲ್ವಿಕ್ ಅಥವಾ ಲೋವರ್ ಅಬ್ಡಾಮಿನಲ್ ಸರ್ಜರಿ ಯಾರಿಗೋ ಆಗಿದೆ, ಉದಾಹರಣೆಗೆ ಓಪನ್ ಸರ್ಜರಿ ಆಗಿ ಗರ್ಭಕೋಶದ ಆಪರೇಷನ್ ಆಗಿದೆ ಅಥವಾ ಇನ್ನೊಂದು ಅಪೆಂಡಿಕ್ಸ್ ಆಪರೇಷನ್ ಆಗಿದೆ, ಇಂಥದ್ದೇನೋ ಲೋವರ್ ಅಬ್ಡಾಮಿನಲ್ ಪ್ರಾಬ್ಲಮ್ಸ್ ಆಗಿದೆ, ಭಾಳ ಹಿಂದೆ ಆಗಿದೆ, ಅಂಥ ಪರಿಸ್ಥಿತಿಯಲ್ಲಿ ಅಪ್ಪರ್ ಅಬ್ಡಾಮಿನಲ್ ಪ್ರಾಬ್ಲಮ್ಸ್ ಇದೆ, ಅದನ್ನು ನಾವು ಲ್ಯಾಪ್ರೋಸ್ಕೋಪಿಕಲ್ಲಿ ತೀರ್ಮಾನ ಮಾಡುವಂಥದ್ದು. ಅಂದರೆ ನಾವು ಮುಂಚೆ ಓಪನ್ ಆಪರೇಷನ್ ಆಗಿದೆ ಅಂದರೆ ಖಂಡಿತವಾಗಿ ಲ್ಯಾಪ್ರೋಸ್ಕೋಪಿ ಆಗುವುದಿಲ್ಲ ಅನ್ನುವಂಥದ್ದಿಲ್ಲ, ಆಗ್ತದೆ. ಅದರಲ್ಲೂ ಕೂಡ ಕೆಲವೊಂದೊಂದು ಕಾಯಿಲೆಗಳಿರ್ತವೆ, ಕೆಲವೊಂದೊಂದು ಸಮಸ್ಯೆ ಇರ್ತವೆ. ನೀವು ಪ್ರೀವಿಯಸ್ಲಿ ಆಪರೇಷನ್ ಆದರೂ ಕೂಡ ಲ್ಯಾಪ್ರೋಸ್ಕೋಪಿ ಫೀಸಿಬಿಲಿಟಿ ಇದೆ, ಅದರಲ್ಲೂ ಅಡ್ವಾನ್ಸ್ಮೆಂಟ್ ಇದೆ. ನಮ್ಮ ಹತ್ರ ಕೆಲವೊಂದೊಂದು ಪೋರ್ಟ್ಸ್ಗಳಿದ್ದಾವೆ, ಅದರ ಮೂಲಕ ನಾವು ಉದರವನ್ನು ಅಥವಾ ಹೊಟ್ಟೆ ಒಳಭಾಗವನ್ನು ನಾವು ಭಾಳ ಸೂಕ್ಷ್ಮ ರೀತಿಯಲ್ಲಿ ಒಳಗೆ ನೋಡ್ಬೋದು, ನೋಡಿ ಎಂಟರ್ ಆಗ್ಬೋದು. ಎಂಟರ್ ಆಗಿಬಿಟ್ಟು ಆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮ್ಮಲ್ಲಿ ಕೆಲವೊಂದೊಂದು ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಇದೆ, ಅದ್ರ ಮೂಲಕ ನಾವು ಪ್ರೀವಿಯಸ್ಲಿ ಆಪರೇಷನ್ ಆದರೂ ಕೂಡ ಅಂಥ ಪರಿಸ್ಥಿತಿಯಲ್ಲಿ ನಾವು ಪುನಃ ಲ್ಯಾಪ್ರೋಸ್ಕೋಪಿ ಆಪರೇಷನ್ ಮಾಡುವಂಥ ಫೀಸಿಬಿಲಿಟಿ ಇದೆ. ಅದ್ರ ಬಗ್ಗೆ ಖಂಡಿತ ಚರ್ಚೆ ಮಾಡ್ಬೋದು. ಅವರು ಕ್ಲಿನಿಷಿಯನ್ ಹತ್ರ ಅವರು ಇದ್ರ ಬಗ್ಗೆ ಮಾತಾಡಬೇಕು, ಪಾಸಿಬಿಲಿಟಿನ ಡಿಸ್ಕಸ್ ಮಾಡಬೇಕು. ಏನು ಜೀರ್ಣಾಂಗ ವ್ಯವಸ್ಥೆ ಏನು ಕ್ಯಾನ್ಸರನ್ನು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮುಖಾಂತರ ಟ್ರೀಟ್ ಮಾಡಲಿಕ್ಕೆ ಆಗ್ತದ ಅಂತ? ಕ್ಯಾನ್ಸರ್ ಅನ್ನುವಂಥದ್ದು ಪ್ರತಿಯೊಂದು ದೇಹದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇರ್ತದೆ. ಈಗ ಜೀರ್ಣಾಂಗ ವ್ಯವಸ್ಥೆ ಕೂಡ ಎಕ್ಸೆಪ್ಷನ್ ಏನಲ್ಲ, ಅದರಲ್ಲೂ ಕೂಡ ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳಿರ್ತವೆ. ಆದರೆ ಈ ಕ್ಯಾನ್ಸರ್ಗಳನ್ನು ಕೂಡ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಮುಖಾಂತರ ತೀರ್ಮಾನ ಮಾಡುವ ಸಾಧ್ಯತೆಗಳಿರ್ತವೆ. ಮುಖ್ಯವಾಗಿ ಹೇಳೋದಾದರೆ ಅನ್ನನಾಳ, ಹಾಗೆ ಕೋಲನ್ ಅಥವಾ ದೊಡ್ಡ ಕರಳುಗಳು, ಸಣ್ಣ ಕರಳು, ಗುದದ್ವಾರ, ಇಂಥ ಪ್ರದೇಶದಲ್ಲಂತೂ ಖಂಡಿತವಾಗಿ ಲ್ಯಾಪ್ರೋಸ್ಕೋಪಿ ಅನ್ನೋ ಮಹತ್ವವಾದಂಥ ಪಾತ್ರವನ್ನು ನಿರ್ವಹಿಸ್ತದೆ. ಯಾಕೆಂದರೆ ಒಂದ್ಸಲ ಇಮೋಷನಲಿ ಪೇಷಂಟ್ಸ್ ಕ್ಯಾನ್ಸರ್ ಅನ್ನುವಂಥದ್ದು ಭಾಳ ಭಯಭೀತಿಗೊಡುವಂಥ ಒಂದು ಕಾಯಿಲೆ.
ಒಂದ್ಸಲ ಕ್ಯಾನ್ಸರ್ ಅಂದ ಕೂಡಲೇ ಅವರಿಗೆ ಒಂಥರ ಇಮೋಷನಲಿ ಮತ್ತು ಫ್ಯಾಮಿಲಿ ಎನ್ವೈರನ್ಮೆಂಟ್ ಸಫರ್ ಆಗ್ತದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಆ ಸರ್ಜಿಕಲ್ ಆಪ್ಷನ್ ಅನ್ನುವಂಥದ್ದು ಸಮಂಜಸವಾಗಿದ್ದರೆ ಅಥವಾ ಅವರಿಗೆ ಅದರಿಂದ ಭಾಳಷ್ಟು ಪ್ರಾಬ್ಲಮ್ಸ್ಗಳು ಅಥವಾ ಏನು ಈ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗೋದು ತುಂಬ ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗುವಂಥ ರಿಕ್ವೈರ್ಮೆಂಟ್ ಅವುಗಳನ್ನು ನಾವು ಕಟ್ ಡೌನ್ ಮಾಡೋದ್ರಿಂದಾಗಿ ಖಂಡಿತ ಅವರು ಎಕ್ಸೆಪ್ಟೆನ್ಸ್ ಚೆನ್ನಾಗಿರ್ತದೆ. ಪೇಷಂಟ್ ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ, ಅದನ್ನು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಯಾಕಂದರೆ ಕೆಲವೊಂದು ಕಾಯಿಲೆ ಕೆಲವೊಂದು ಕ್ಯಾನ್ಸರ್ ಕಾಯಿಲೆಗೂ ಕೂಡ ನಮ್ಮ ಹತ್ರ ಸೂಕ್ತವಾದಂಥ ಸರ್ಜಿಕಲ್ ಆಪ್ಷನ್ಸ್ಗಳಿವೆ. ಆ ಆಪ್ಷನ್ಗಳಿಂದ ಅವರ ಸರ್ವೈವಲ್ ಅಥವಾ ಏನು ಜೀವನ ಮುಂದೆ ಜೀವಿಸುವಂಥ ದಿವಸಗಳು ಕೂಡ ಜಾಸ್ತಿ ಇರ್ತವೆ. ಸೊ ಹಾಗಾಗಿ ಈ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಗುವಂಥ ಕ್ಯಾನ್ಸರ್ಗಳಿಗೂ ಕೂಡ ನಾವು ಈ ಲ್ಯಾಪ್ರೋಸ್ಕೋಪಿನ ಸಜೆಸ್ಟ್ ಮಾಡುವಂಥದ್ದು ಪ್ಯಾನ್ಕ್ರಿಯಾಸ್ ಆಗಲಿ, ಲಿವರ್ ಆಗಲಿ ಅಥವಾ ದೊಡ್ಡ ಕರುಳುಗಳು, ಅನ್ನನಾಳ ಇಂಥದ್ರಲ್ಲಿ ಖಂಡಿತ ಫೀಸಿಬಿಲಿಟಿ ಇದೆ. ಅದನ್ನು ನೀವು ಖಂಡಿತ ಡಿಸ್ಕಸ್ ಮಾಡ್ಬೋದು. ಗುಣ ಮಾಡುವುದಾದರೆ ಏನಾದರೂ ಸ್ಪೆಸಿಫಿಕ್ ಅಡ್ವಾಂಟೇಜ್ ಅದ್ರ ಬಗ್ಗೆ? ಹಾಂ, ಸ್ಪೆಸಿಫಿಕ್ ಅಡ್ವಾಂಟೇಜ್ ಅಂದರೆ ನೀವೀಗ ಓಪನ್ ಸರ್ಜರಿ ಮತ್ತು ಲ್ಯಾಪ್ರೋಸ್ಕೋಪಿ ಸರ್ಜರಿ, ಈಗ ಯಾವುದೇ ಒಂದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಗಿರುವಂಥ ಕ್ಯಾನ್ಸರಿಗೆ ನಾವು ಓಪನ್ ಸರ್ಜರಿ ಆಪ್ಷನನ್ನು ಮಾಡಿದರೆ ಅಥವಾ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿದರೆ ಯಾವ ರೀತಿಯಲ್ಲಿ ಸ್ಪೆಸಿಫಿಕ್ ಆಗಿ ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ಅಡ್ವಾಂಟೇಜ್ ಆಗ್ತದೆ ಅನ್ನುವಂಥ ಕ್ವಶನಿಗೆ ಹೇಳೋದಾದರೆ, ಲ್ಯಾಪ್ರೋಸ್ಕೋಪಿ ಸರ್ಜರಿ ಮತ್ತು ಓಪನ್ ಸರ್ಜರಿಯಲ್ಲಿ ಉದ್ದೇಶ ಒಂದೇ ಇರ್ತದೆ. ನಾವು ಮಾಡುವಂಥ ಏನು ಕಾಯಿಲೆಗೆ ಸಂಬಂಧಪಟ್ಟ ಏನು ಟ್ರೀಟ್ಮೆಂಟ್ ಏನಿದೆ, ಶಸ್ತ್ರಚಿಕಿತ್ಸೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆಂಕೊಲಾಜಿಕಲಿ ಆಗಿ ಅಥವಾ ಏನು ಪೇಷಂಟಿಗೆ ಆಗುವಂಥ ಅಡ್ವಾಂಟೇಜ್, ಕ್ಯಾನ್ಸರ್ ರಿಮೂವಲ್ಗೆ ಬೇಕಾಗುವಂಥ ಯಾವ್ಯಾವ ಕ್ರಮಗಳಿರ್ತವೆ ಅದನ್ನು ನಾವು ಕೈಗೊಂಡಿರ್ತೇವೆ ಎರಡರಲ್ಲೂ. ಈಗ ರಿಕವರಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ನಾವು ಲ್ಯಾಪ್ರೋಸ್ಕೋಪಿಯಿಂದ ಮಾಡೋದ್ರಿಂದಾಗಿ ಅವ್ರು ಹಾಸ್ಪಿಟಲ್ ಸ್ಟೇ ಮತ್ತು ಏನು ರಿಕವರಿ ಆಗಿರ್ತಾರೆ ಭಾಳಷ್ಟು ಬೇಗ ರಿಕವರ್ ಆಗ್ತಾರೆ. ಸೊ ನಾವು ಮುಂದಿನ ಟ್ರೀಟ್ಮೆಂಟ್ ಕ್ರಮ, ಎಸ್ಪೆಷಲಿ ಈಗ ಕ್ಯಾನ್ಸರ್ ಅನ್ನುವಂಥದ್ದು ಈಗ ನಾವು ಸರ್ಜಿಕಲಿ ಗ್ರಾಸ್ ಪ್ರಾಬ್ಲಮ್ಸ್ಗಳನ್ನು ತೆಗಿತೇವೆ, ನಮ್ಮ ಕಣ್ಣಿಗೆ ಕಾಣುವಂಥ ಸಮಸ್ಯೆಯನ್ನು ತೆಗಿತೇವೆ. ಕಣ್ಣಿಗೆ ಕಾಣದೇ ಇರುವಂಥ ಕೆಲವು ಸೂಕ್ಷ್ಮ ಕ್ಯಾನ್ಸರ್ ಕೋಶಗಳು ಹರಡಿರ್ತವೆ, ಅವುಗಳನ್ನು ತೀರ್ಮಾನ ಮಾಡಬೇಕಾದ್ರೆ ಕೀಮೋಥೆರಪಿ ಅಥವಾ ಇಮ್ಯುನೋಥೆರಪಿ, ಮುಂದೆ ರೇಡಿಯೋಥೆರಪಿ ಎನ್ನುವಂಥ ಕೆಲವೊಂದೊಂದು ಬೇರೆ ಮೊಡಾಲಿಟೀಸ್ ಟ್ರೀಟ್ಮೆಂಟ್ಗಳಿರ್ತವೆ, ಅವುಗಳಿಗೆ ಸಬ್ಜೆಕ್ಟ್ ಮಾಡಬೇಕಾದ್ರೆ ಪೇಷಂಟ್ ಭಾಳಷ್ಟು ಬೇಗ ರಿಕವರ್ ಆಗಬೇಕು. ಇಂಥ ಮೇಜರ್ ಆಪರೇಷನ್ ರಿಕವರ್ ಆದಮೇಲೆ ಡಿಲೇ ಆಗ್ತದೆ, ಅಟ್ಲೀಸ್ಟ್ ಓಪನ್ ಸರ್ಜರಿ ಆದರೆ ಡಿಲೇ ಆಗ್ತದೆ. ಈ ಕೀಮೋಥೆರಪಿ ನಾವು ಏನು ಶುರು ಮಾಡೋದು ಆ ಪೇಷಂಟಿಗೆ ಅದು ಡಿಲೇ ಆಗುವ ಸಾಧ್ಯತೆಗಳಿರ್ತವೆ. ನಾರ್ಮಲಿ ವಿದಿನ್ 3 ವೀಕ್ಸ್ 2 ವೀಕ್ಸಲ್ಲಿ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಲ್ಯಾಪ್ರೋಸ್ಕೋಪಿ ಸರ್ಜರಿ ಆದ್ದರಿಂದ ಪೇಷಂಟು ಕೂಡ ಅದನ್ನು ಆದಷ್ಟು ಬೇಗ ಎಕ್ಸೆಪ್ಟ್ ಮಾಡುವಂಥ ಚಾನ್ಸಸ್ಗಳಿರ್ತವೆ. ಖಂಡಿತವಾಗಿ ಇದು ಸ್ಪೆಸಿಫಿಕ್ ಅಡ್ವಾಂಟೇಜ್, ಎಸ್ಪೆಷಲಿ ನಾವು ಕೋಲನ್ ಮತ್ತು ರೆಕ್ಟಮ್ ಆಪರೇಷನ್ಸ್ಗಳಲ್ಲಿ ಪೇಷಂಟ್ ಭಾಳ ಬೇಗ ರಿಕವರ್ ಆಗ್ತಾರೆ, ಅವ್ರ ಮುಂದಿನ ಟ್ರೀಟ್ಮೆಂಟ್ಗಳು ಭಾಳ ಬೇಗ ಸಿಗ್ತದೆ. ಸೊ ರಿಕವರಿ ಮತ್ತು ಅಡ್ಜುವೆಂಟ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಕೂಡ ಅಡ್ವಾಂಟೇಜ್ ಇರ್ತದೆ. ಈಗ ಲ್ಯಾಪ್ರೋಸ್ಕೋಪಿಕ್ ಇದ್ದರೂ ಕೂಡ ಈಗ ಆಪರೇಷನ್ ಮಾಡುವಾಗ ಓಪನ್ ಸರ್ಜರಿ ಮಾಡಬೇಕಾಗ್ತದೆ ಅನ್ನುವಂಥ ಸಂದರ್ಭ ಬಂದಾಗ ನೀವು ಪೇಷಂಟ್ಗೆ ಹೇಳ್ತೀರಾ, ಸೊ ಆವಾಗ ಅವರು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅಂತ? ಅದೇ ಈಗ ನಾವಿಷ್ಟು ಈ ಕಾರ್ಯಕ್ರಮದ ಉದ್ದಕ್ಕೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಗ್ಗೆ ಭಾಳಷ್ಟು ನಾವು ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಆದರೆ ಪ್ರತಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ನಿಮ್ಮ ಹತ್ರ ಮಾತಾಡುವಾಗ ಹೇಳ್ತಾರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ನಾವು ಮಾಡ್ತೇವೆ, ಆದರೆ 5-10% ಚಾನ್ಸಸ್ ಇರ್ತದೆ ನಮಗೆ ಒಳಗಡೆ ಏನಾದರೂ ಕೆಲವೊಂದು ಅನಿವಾರ್ಯತೆ ಬಂತಂದರೆ ನಾವು ಅದನ್ನೇ ಓಪನ್ ಸರ್ಜರಿಯಾಗಿ ಕನ್ವರ್ಟ್ ಮಾಡಬೇಕಾಗ್ಬೋದು ಅಂತ ನಿಮ್ಮ ಹತ್ರ ಮಾತಾಡ್ತಾರೆ. ಈ ರೀತಿ ಪ್ರಶ್ನೆ ಅನ್ನುವಂಥದ್ದು, ಈ ರೀತಿ ಆನ್ಸರ್ಗಳು ಅಥವಾ ಉತ್ತರಗಳು ನಿಮಗೆ ಪ್ರತಿ ಕ್ಲಿನಿಷಿಯನ್ನಲ್ಲೂ ಸಿಗ್ತದೆ. ಯಾಕಂದರೆ ಯಾವುದೇ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆದರೂ ಅದರಲ್ಲಿ ನಮಗೆ ಅದು ಮಾಡಲಿಕ್ಕೆ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಾಧ್ಯತೆ ಬಂದಲ್ಲಿ ಅದನ್ನು ನಾವು ಓಪನ್ ಸರ್ಜರಿಯಾಗಿ ಕನ್ವರ್ಟ್ ಮಾಡ್ತೇವೆ. ಅದು ಯಾಕೆ ಬೆಸ್ಟ್ ಆಫ್ ದ ಇಂಟ್ರೆಸ್ಟ್ ಆಫ್ ಪೇಷಂಟ್ ಅಂತ ಹೇಳ್ತೇವೆ. ಅಂದರೆ ಪೇಷಂಟಿಗೆ ಪ್ರತಿಕೂಲವಾದಂಥ ಪ್ರಾಬ್ಲಮ್ಸ್ಗಳು ಏನು ಆಗಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಅದನ್ನು ನಾವು ಕನ್ವರ್ಟ್ ಮಾಡಿ ಅವರಿಗಿದ್ದ ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ. ಸೊ ಅದು ಮೇನ್ ಇಂಪಾರ್ಟೆಂಟ್ ಪೇಷಂಟ್ ಸೆಂಟರ್ಡ್ ಡಿಸಿಷನ್ ಆಗಿರ್ತದೆ. ನಾವು ಪೇಷಂಟಿಂದ ಏನು ನಿರೀಕ್ಷೆ ಮಾಡ್ತೇವೆ ಅಂದರೆ ಅದನ್ನು ಎಕ್ಸೆಪ್ಟೆನ್ಸ್, ಆ ಒಂದು ಪ್ರಾಬ್ಲಮ್ಸ್ಗಳು ಆಗ್ಬೋದು ಅನ್ನುವಂಥದ್ದು ಅವರಿಗೆ ಮನಸ್ಥಿತಿಯಲ್ಲಿರಬೇಕು. ಯಾಕಂದರೆ ಅವರು 10,000 ಕ್ಲಿನಿಷಿಯನನ್ನು ನೋಡುವಂಥ ಯಾವುದೇ ಕ್ಲಿನಿಷಿಯನ್ ನಿಮಗೆ ಹೇಳೋದಿಲ್ಲ ಇನ್ನೂ 100% ಆಗಿ ನಾವು ಲ್ಯಾಪ್ರೋಸ್ಕೋಪಿಯಲ್ಲೇ ಈ ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತೇವೆ ಅಂತ ಯಾವ ಕ್ಲಿನಿಷಿಯನ್ನು ಹೇಳೋದಿಲ್ಲ. ಖಂಡಿತವಾಗಿ ಅದರಲ್ಲಿ ಕೆಲವೊಂದೊಂದು ಪರ್ಸೆಂಟೇಜ್ ಇರ್ತವೆ. ಆ ಪರ್ಸೆಂಟೇಜ್ ಅನ್ನುವಂಥದ್ದು ಪ್ರತಿ ಕಾಯಿಲೆಗೆ ಅನುಗುಣವಾಗಿರ್ತದೆ. ಕೆಲವೊಂದು ಕಾಯಿಲೆಗೆ 1%, 2% ಚಾನ್ಸಸ್ ಇರ್ತದೆ. ಇನ್ನು ಕೆಲವು ಅದೇ ಸಮಸ್ಯೆ, ಉದಾಹರಣೆಗೆ ಗಾಲ್ ಬ್ಲ್ಯಾಡರ್ ಸಮಸ್ಯೆಯಲ್ಲಿಯೇ ನೀವು ಹೇಳೋದಾದರೆ ಸಿಂಪಲ್ ಗಾಲ್ ಬ್ಲ್ಯಾಡರ್ ಪ್ರಾಬ್ಲಮ್ಸ್ ಇದ್ದರೆ ಆವಾಗ 1-2%, ಆದರೆ ತುಂಬ ಕಾಂಪ್ಲೆಕ್ಸ್ ಇದ್ದರೆ 5-10% ಚಾನ್ಸಸ್ ಇರ್ತದೆ ನೀವು ಅದನ್ನು ಓಪನ್ ಆಗಿ ಕನ್ವರ್ಟ್ ಮಾಡಬೇಕಾಗ್ಬೋದು. ಸೊ ಆಯಾ ರೋಗಿಗೆ ಆ ಒಂದೊಂದು ಪ್ರಾಬ್ಲಮ್ಸ್, ಆ ರೋಗಿಯ ಪ್ರಾಬ್ಲಮ್ಸ್ಗೆ ಏನಿದೆ ನೋಡಿ ಸಂಬಂಧಪಟ್ಟ ಹಾಗೆ ಅದನ್ನು ನಾವು ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಅದು ಪೇಷಂಟಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂದರೆ ಅವರು ಈ ಒಂದು ಸಮಸ್ಯೆಯನ್ನು ಅವ್ರು ಅರ್ತ್ಕೊಂಡಿರಬೇಕು ಮೊದಲೇ, ಅದ್ರ ಬಗ್ಗೆ ಅವ್ರ ಆಲೋಚನೆ ಇರಬೇಕು, ಕನ್ವರ್ಷನ್ ಚಾನ್ಸಸ್ ಆದ್ಯ. ಪೇಷಂಟ್ ಅಂದರೆ ನಿಮ್ಮಿಂದ ಏನು ಒಂದು ನಿರೀಕ್ಷೆ ಮಾಡ್ತಾರೆ ಆಪರೇಷನ್ ಬಗ್ಗೆ? ಈ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಪೇಷಂಟ್ ಏನು ನಿರೀಕ್ಷೆ ಮಾಡ್ಬೋದು ನಮ್ಮಿಂದ ಅಂದರೆ ಅವರು
ಫೀಸಿಬಿಲಿಟಿ ಏನಂದರೆ ಅವರು ಇದು ಸಾಧ್ಯ ಇದೆಯಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ, ಅದನ್ನು ಒಂದು. ಮತ್ತು ಫೈನಾನ್ಷಿಯಲಿ ನಾವು ಏನು ನಾಟ್ ಸೂಟೇಬಲ್ ಅಥವಾ ಏನು ನಮ್ಮ ಹತ್ರ ಯಾವುದೇ ಸ್ಕೀಮ್ ಇಲ್ಲ, ಯಾವುದೇ ಇನ್ಶೂರೆನ್ಸ್ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಈ ಸ್ಟಿಲ್ ನಾವು ಈ ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರನ್ನು ನಾವು ಮಾಡ್ಬೋದಾ, ಮಾಡಲಿಕ್ಕೆ ಸಾಧ್ಯ ಇರ್ತದೆ, ಮಾಡುವುದಾದರೆ ಯಾವ ರೀತಿಯಲ್ಲಿ ಎಷ್ಟು ದಿನ ಹಾಸ್ಪಿಟಲ್ ಸ್ಟೇ ಆಗ್ಬೋದು ಅಥವಾ ಅದರಿಂದ ರಿಕವರಿ ಯಾವ ರೀತಿಯಲ್ಲಿ ಆಗ್ತದೆ, ಕನ್ವರ್ಷನ್ ಚಾನ್ಸಸ್ಗಳೇನು, ಲ್ಯಾಪ್ರೋಸ್ಕೋಪಿ ಅಲ್ಲದೆ ಬೇರೆ ಏನಾದರೂ ಆಪ್ಷನಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ, ಇಂತಹ ಸಾಮಾನ್ಯ ಪ್ರಶ್ನೆಗಳನ್ನು ಅವ್ರು ಕೇಳಬೇಕು. ಅಂಥ ಪ್ರಶ್ನೆಗಳಿಗೆ ಅವರು ಸಮಂಜಸವಾಗಿ ಉತ್ತರವನ್ನು ನಿರೀಕ್ಷೆ ಮಾಡ್ಬೋದು ನಮ್ಮಿಂದ. ಹಾಗೇನೋ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಏನಾದರೂ ಅಡ್ವಾನ್ಸ್ ಆಗಿದೆ ಅಂತ ಅದ್ರ ಬಗ್ಗೆ ಹೇಳಬೇಕು ನೀವು. ಭಾಳಷ್ಟು ಅಡ್ವಾಂಟೇಜ್ ಆಗಿದೆ, ಯಾಕಂದರೆ ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಈಗ ಕೆಲವೊಂದೊಂದು ಕಾಯಿಲೆಗೆ ಮುಂಚೆ ನಾವು ಆ ಪ್ರೊಸೀಜರಿಗೆ ಲ್ಯಾಪ್ರೋಸ್ಕೋಪಿ ಅನ್ನೋದು ಭಾಳ ಕಷ್ಟವಾದಂಥ ವಿಷಯ, ಅದಕ್ಕೋಸ್ಕರ ನಾವು ಭಾಳ ಮೆಟ್ರೋ ಸಿಟಿಗೆ ಹೋಗಬೇಕಾಗಬೇಕು ಅಂತ ಪರಿಸ್ಥಿತಿ ಇತ್ತು ಮುಂಚೆ. ಆದರೆ ಈಗ ಆಗಲ್ಲ, ಸಣ್ಣ ಸಣ್ಣ ಸಿಟಿಗಳಿಗೆ, ಸೆಕೆಂಡ್ ಆರ್ಡರ್ ಸಿಟಿಗಳಲ್ಲೂ ಕೂಡ ಇದರ ಅವೈಲೇಬಿಲಿಟಿ ಇದೆ, ಮೇಜರ್ ಪ್ರೊಸೀಜರ್ಸ್ ಮಾಡ್ತೇವೆ. ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ನಮ್ಮಲ್ಲಿರುವ ಟೆಕ್ನಾಲಜಿ, ಈಗ ಕೆ ಎಮ್ ಸಿ ಮಣಿಪಾಲಲ್ಲಿ ನಾವು ಉಪಯೋಗಿಸುವಂಥ ಈ ಲ್ಯಾಪ್ರೋಸ್ಕೋಪಿಕ್ ಸಿಸ್ಟಮ್ ಏನಿದೆ ಅದರಲ್ಲಿ ಹೈ ಎಂಡ್ ಸಿಸ್ಟಮ್ ಇರ್ತದೆ, ಅದರಲ್ಲಿ ವಿಷನ್ ಚೆನ್ನಾಗಿರ್ತದೆ, ಎಕ್ಸ್ಪೋಜರ್ ಚೆನ್ನಾಗಿರ್ತದೆ, ಮತ್ತು ನಮ್ಮ ಹತ್ರಲ್ಲಿರುವ ಎನರ್ಜಿ ಸೋರ್ಸಸ್ ಅಂತ ಏನು ಹೇಳ್ತೇವೆ ಅದು ಕೂಡ ಅಡ್ವಾನ್ಸ್ಡ್ ಆಗಿರ್ತದೆ. ಇನ್ನು ಕೆಲವೊಂದೊಂದು ಸ್ಪೆಸಿಫಿಕ್, ಉದಾಹರಣೆಗೆ ಲಿವರ್ ಅಥವಾ ಗಾಲ್ ಬ್ಲಾಡರ್ ಅಥವಾ ಬೈಲ್ ಡಕ್ಟ್ ಅಂತ ಏನು ಹೇಳ್ತೇವೆ, ಪಿತ್ತ ನಾಳದ ಪ್ರಾಬ್ಲಮ್ಸ್ಗಳು ಏನಿರ್ತವೆ, ಅದನ್ನು ನಾವು ಡೀಲ್ ಮಾಡಬೇಕಾದ್ರೆ ಕೆಲವೊಂದೊಂದು ಕಾಂಟ್ರಾಸ್ಟನ್ನು ಇಂಜೆಕ್ಟ್ ಮಾಡಿ ಅದನ್ನು ನಾವು ಲ್ಯಾಪ್ರೋಸ್ಕೋಪಿಯಲ್ಲಿ ನೋಡಿಕೊಂಡು ಆ ಪ್ರೊಸೀಜರನ್ನು ಮಾಡ್ಬೋದು. ಸೊ ಅದರಿಂದ ಆ ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆಗಳು ಭಾಳಷ್ಟು ಕಡಿಮೆ ಆಗ್ತದೆ. ಇನ್ನು ಕೆಲವೊಂದೊಂದು 3D ಅಡ್ವಾನ್ಸ್ ಸಿಸ್ಟಮ್ ಅಂತ ಬಂದಿದೆ, ಲ್ಯಾಪ್ರೋಸ್ಕೋಪಿಯಲ್ಲೂ ಕೂಡ 3D ಸಿಸ್ಟಮ್ಗಳಲ್ಲಿ ನಾವು ನೋಡಿಕೊಂಡು ಮಾಡುವಂಥದ್ದು ವ್ಯವಸ್ಥೆ ಕೂಡ ಇದೆ. ಸೊ ಇವೆಲ್ಲ ನಮಗೆ ಈ ಅಡಿಷನಲ್ ಈ ಕಾಂಪ್ಲಿಕೇಶನ್ಸ್ಗಳನ್ನು ಕಡಿಮೆ ಮಾಡೋದು, ಮತ್ತು ನಾವು ಸ್ಪೆಕ್ಟ್ರಮ್ ಆಫ್ ಟ್ರೀಟ್ಮೆಂಟ್, ನಾವು ಏನು ಟ್ರೀಟ್ಮೆಂಟ್ ನಾವು ಏನು ಕೊಡ್ತಾ ಇದ್ದೇವೆ ಅದನ್ನು ಕೂಡ ವೈಡನ್, ನಮ್ಮ ಹೊರಿಜಾನ್ ಕೂಡ ಎಕ್ಸ್ಪಾನ್ಷನ್ ಮಾಡುವಂಥ ಸಮಯ ಬಂದಿದೆ. ಸೊ ಖಂಡಿತವಾಗಿ ನಾವು ತುಂಬ ಅಡ್ವಾನ್ಸ್ ಆಗಿದ್ದೇವೆ ಲ್ಯಾಪ್ರೋಸ್ಕೋಪಿಯಲ್ಲಿ ಅಂತ ಹೇಳ್ತೇವೆ. ಎಂಡೋಸ್ಕೋಪಿಕ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೆ ಇರುವಂತಹ ಡಿಫ್ರೆನ್ಸ್ ಬಗ್ಗೆ ನೀವು ಹೇಳಬೇಕು, ಏನೆಲ್ಲ ಡಿಫ್ರೆನ್ಸ್ ಉಂಟು ಅಂತ. ಈಗ ಕೆಲವೊಂದೊಂದು ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಯನ್ನು ನಾವು ಎರಡು ರೀತಿಯಲ್ಲಿ ನೋಡ್ಬೋದು. ಆ ಸಮಸ್ಯೆಯನ್ನು ನೋಟ್ಸ್ ಅಥವಾ ಈ ನ್ಯಾಚುರಲ್ ಆರಿಫೈಸ್, ದೇಹದಲ್ಲಿ ಕೆಲವೊಂದೊಂದು ಸಾಮಾನ್ಯವಾದಂಥ ನಾಳಗಳು ರಂಧ್ರಗಳಿರ್ತವೆ, ಉದಾಹರಣೆಗೆ ಬಾಯಿಯಿಂದ ಗುದದ್ವಾರದಿಂದ ಕೂಡ ಕೆಲವೊಂದೊಂದು ಪ್ರೊಸೀಜರ್ಗಳನ್ನು ಎಂಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಮುಖಾಂತರವಾಗಿ ಮಾಡ್ಬೋದು. ಅದನ್ನು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅವರು ಮಾಡ್ತಾರೆ. ಅದು ಒಳಗಡೆಯಿಂದ ನೋಡಿ ನಾವು ಮಾಡುವಂಥದ್ದು. ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರ್ ಅಂದರೆ ನಾವು ಹೊರಗಡೆ, ಅಂದರೆ ನಮ್ಮ ಸಣ್ಣ ಕರುಳು, ಜಠರ ಅಥವಾ ಲಿವರ್ ಅನ್ನುವಂಥದ್ದು ಹೊಟ್ಟೆಯ ಮೂಲಕ ಒಳಗೆ ಎಂಟರ್ ಆಗಿಬಿಟ್ಟು ಮಾಡುವಂಥ ಪ್ರೊಸೀಜರ್ಗಳಿರ್ತವೆ. ಒಬ್ವಿಯಸ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಏನಿರ್ತದೆ ನಮಗೆ ಅಡಿಷನಲ್ ಏನಂದರೆ ನಮಗೆ ಸ್ಪೇಸ್ ಏನು ಅವೈಲೇಬಲ್ ಇರ್ತದೆ, ಮತ್ತು ನಮಗೆ ಮಲ್ಟಿಪಲ್ ಕೆಲವೊಂದೊಂದು ಇನ್ಸ್ಟ್ರೂಮೆಂಟ್ ಹಾಕಲಿಕ್ಕೆ ಮತ್ತು ಪ್ರೊವಿಷನ್ ಇರ್ತವೆ. ಎಂಡೋಸ್ಕೋಪಿಕ್ ಸರ್ಜರೀಸಲ್ಲಿ ಅದು ಕೆಲವೊಂದೊಂದು ಇನ್ಸ್ಟ್ರೂಮೆಂಟೇಷನ್ಸ್, ಅವುಗಳಿಗೆ ಕೆಲವು ಲಿಮಿಟೇಷನ್ಸ್ಗಳಿರ್ತವೆ. ಒಬ್ವಿಯಸ್ಲಿ ನಾವು ಏನಿರ್ತವೆ ನಮ್ಮ ಪ್ರೊಸೀಜರ್ಸ್ಗಳು ಕಾಂಪ್ಲಿಮೆಂಟ್ರಿ ಆಗಿರ್ತವೆ. ಉದಾಹರಣೆಗೆ ಎಂಡೋಸ್ಕೋಪಿಕ್ ಪ್ರೊಸೀಜರ್ ಪಾಸಿಬಿಲಿಟಿ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ನಾವು ಅದನ್ನು ಲ್ಯಾಪ್ರೋಸ್ಕೋಪಿಕ್ ಪ್ರೊಸೀಜರಾಗಿ ಕನ್ವರ್ಟ್ ಮಾಡುವಂಥ ಆಪ್ಷನ್ಸ್ಗಳಿರ್ತವೆ. ನೇರವಾಗಿ ನೀವು ಓಪನ್ ಸರ್ಜರಿಗೆ ಹೋಗುವಂಥ ಚಾನ್ಸಸ್ ಇಲ್ಲ. ಖಂಡಿತವಾಗಿ ಇನ್ ಬಿಟ್ವೀನ್ ನಿಮಗೆ ಒಂದು ಆಪ್ಷನ್ಸ್ ಇದೆ, ಖಂಡಿತವಾಗಿ ಒಂದು ಆಪ್ಷನ್ಸ್ ಇದೆ, ಅದ್ರ ಬಗ್ಗೆ ನೀವು ಡಿಸ್ಕಸ್ ಮಾಡಬೇಕು. ಅದ್ರ ಬಗ್ಗೆ ತಜ್ಞರ ಹತ್ರ ನೀವು, ಕ್ಲಿನಿಷಿಯನ್ ಹತ್ರ ನೀವು ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಮತ್ತು ಸೂಕ್ತ ನಿರ್ಧಾರ ತಗೊಳ್ಬೇಕು. ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು, ಅದರ ಜೊತೆಗೆ ಕೆ ಎಮ್ ಸಿಯಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳು ಉಂಟು ಅದರ ಬಗ್ಗೆ ತಿಳಿಸ್ಕೊಳ್ಳಿ. ಈಗ ಜೀರ್ಣಾಂಗ ವ್ಯವಸ್ಥೆಯ ಒಂದು ಸಬ್ ಸ್ಪೆಷಾಲಿಟಿಯಲ್ಲಿ ನಾವೀಗ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲ ಸರ್ಜರಿಗಳನ್ನು ನಾವು ಮಾಡ್ತೇವೆ. ನಮ್ಮಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳು ಅಥವಾ ಓಪನ್ ಸರ್ಜರಿಗಳಲ್ಲಿ ಇರುವಂಥ ಎಲ್ಲ ಟೆಕ್ನಿಕಲಿ ಅಥವಾ ಸ್ಕಿಲ್ಫುಲ್ ಅಡ್ವಾನ್ಸ್ಮೆಂಟ್ಗಳೇನಿದೆ ಅವೈಲೇಬಲ್ ಇದೆ, ಅದ್ರ ಬಗ್ಗೆ ಸೂಕ್ತ ಮಾಹಿತಿ ಕೂಡ ಪೇಷಂಟ್ಸ್ಗಳಿಗೆ ಸಿಗ್ತವೆ. ಈಗಾಗಲೇ ನಾವು ಆ ಒಂದು ಡಿವಿಷನನ್ನು ಇಲ್ಲಿ ಕೆ ಎಮ್ ಸಿ ಮಣಿಪಾಲಲ್ಲಿ ಶುರು ಮಾಡಿದ್ದೇವೆ. ಸೊ ಅದ್ರ ಬಗ್ಗೆ ಸೂಕ್ತ ಮಾಹಿತಿ ತಗೊಳ್ಬೇಕು ರೋಗಿಗಳು, ಮತ್ತು ಅದರ ಸದವಕಾಶವನ್ನು ತಗೊಳ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಡ್ವಾನ್ಸ್ಮೆಂಟ್ ಅಂತ ಹೇಳೋದಾದರೆ ನಾನು ಈಗಾಗಲೇ ಹೇಳಿದ್ದೇನೆ, ಲ್ಯಾಪ್ರೋಸ್ಕೋಪಿ ಹೈ ಎಂಡ್ ಪ್ರೊಸೀಜರ್ ಆಗಿರ್ತದೆ. ಅದರಲ್ಲಿ ಬೇಕಾಗುವಂಥ ಏನು ಲೈಟ್ ಸೋರ್ಸ್ಗಳಾಗಲಿ ಅಥವಾ ಕ್ಯಾಮ್ರಾ ಆಗಲಿ ಅಥವಾ ಸ್ಕೋಪ್ಸ್ ಆಗಲಿ, ಮಾನಿಟರ್ ಆಗಲಿ, ವಿಷನ್ ಆಗಲಿ, ಮತ್ತು ನಮ್ಮಲ್ಲಿರುವಂಥ ಎನರ್ಜಿ ಸೋರ್ಸಸ್ಗಳು, ಮತ್ತು ರಿಕ್ವೈರ್ಮೆಂಟ್ ಇರುವಂಥ ಕೆಲವು ಸ್ಪೆಸಿಫಿಕ್ ಹೈ ಎಂಡ್ ಇನ್ಸ್ಟ್ರೂಮೆಂಟ್ಸ್ಗಳು,
ಇವುಗಳ ಅವೈಲೇಬಿಲಿಟಿ ಇದೆ ನಮ್ಮ ಹತ್ರ, ನಮಗೆ ನುರಿತ ರೇಡಿಯಾಲಜಿಸ್ಟ್ ಅಥವಾ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಅವೈಲೇಬಲ್ ಇದ್ದಾರೆ, ಸೊ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅವೈಲೇಬಲ್ ಇದ್ದಾರೆ. ಕಂಬೈನ್ಡ್ ಪ್ರೊಸೀಜರ್ಸ್ ನಾವು ಮಾಡುವಂಥ ಸಾಧ್ಯತೆಗಳಿರ್ತವೆ. ಎರಡು ಡಿಪಾರ್ಟ್ಮೆಂಟ್ಗಳು ಯುನೈಟ್ ಆಗಿ ಮಾಡುವಂಥ ಪ್ರೊವಿಷನ್ ಇರ್ತವೆ. ಸೊ ಇಂಥ ಹೈ ಎಂಡ್ ವರ್ಕನ್ನು ಮಾಡಬೇಕಾದ್ರೆ ಖಂಡಿತವಾಗಿ ಈ ಮಲ್ಟಿ ಡಿಸಿಪ್ಲಿನರಿ ರಿಕ್ವೈರ್ಮೆಂಟ್ ಇರ್ತದೆ. ಅವುಗಳೆಲ್ಲ ಪ್ರೊವಿಷನ್ ನಾವು ನೋಡಬೇಕಾದ್ರೆ ನಮ್ಮ ಕೆ ಎಮ್ ಸಿ ಮಣಿಪಾಲಲ್ಲಿ ಅವೈಲೇಬಲ್ ಇದೆ. ಸೂಕ್ತವಾದಂಥ ತಜ್ಞರನ್ನವರು ಭೇಟಿಯಾದರೆ ಇದ್ರ ಬಗ್ಗೆ ಖಂಡಿತ ಮಾಹಿತಿ ಸಿಗ್ತದೆ, ಮತ್ತು ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ಗಳು ಅವ್ರಿಗೆ ಸಿಗ್ತವೆ. ಇನ್ನು ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ ಏನಾದರೂ ಹೇಳುತ್ತಿದೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಡಾಕ್ಟರ್ ಈ ವಿಷಯ ಕುರಿತಂತೆ? ಮುಖ್ಯವಾಗಿ ಏನಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅನ್ನುವಂಥದ್ದು ನಿಮ್ಮ ಓವರ್ಆಲ್ ಹಾಸ್ಪಿಟಲ್ ಸ್ಟೇ ಮತ್ತು ಈ ಏನು ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಥ ಯಾವುದೇ ಅಡ್ಡ ಪರಿಣಾಮಗಳು ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಸಾಧ್ಯತೆಗಳಿವೆ. ಓವರ್ಆಲ್ ನಿಮ್ಮ ರಿಕವರಿ ಭಾಳ ಬೇಗ ಆಗ್ತದೆ. ಕಾಸ್ಟನ್ನು ನೀವು ಖಂಡಿತವಾಗಿ ಆ ಕ್ಲಿನಿಷಿಯನಲ್ಲಿ ಡಿಸ್ಕಷನ್ ಮಾಡಬೇಕು. ನಿಮಗೆ ಇನ್ಶೂರೆನ್ಸ್ ಅವೈಲೇಬಿಲಿಟಿಗಳು ಮತ್ತು ಆ ಪ್ರೊಸೀಜರಿಗೆ ಯಾವ ರೀತಿಯ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಅನ್ನೋದನ್ನು ನೀವು ಖಂಡಿತ ಡಿಸ್ಕಸ್ ಮಾಡಬೇಕು. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಫೀಸಿಬಿಲಿಟಿಯನ್ನು ನೀವು ಖಂಡಿತ ನಿಮ್ಮ ಕ್ಲಿನಿಷಿಯನಲ್ಲಿ ಡಿಸ್ಕಸ್ ಮಾಡಿ. ಅದು ಪಾಸಿಬಿಲಿಟಿ ಇದೆ ಅಂದರೆ ಅದ್ರ ಬಗ್ಗೆ ನೀವು ಆಲೋಚನೆ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗೆ ಕಾರ್ಯಕ್ರಮದ ಮುಖಾಂತರ ಈ ವಿಷಯವನ್ನ ಜನರಿಗೆ ನೀವು ಜನರಿಗೆ ಮಾಹಿತಿನ ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಚ್ ವರ್ಡ್ 24/7.